नहि ज्ञानेन सदृशं पवित्रमिय विद्यते ज्ञानद बलदिंद आ ज्ञानद केडु नोडय्य अंतकंत वेदोक्तियन्न दासर चिंतनेगळन्न नेनस्ता ओंदु गुरु प्रत्यक्ष आगबेकंद्रे शिष्य सिद्धनागिरबेकु ನಿಮ್ಮಲ್ಲಿ ಯಾರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರ ಅವರಿಗೆ ಮಾತ್ರ ಗುರು ಪ್ರತ್ಯಕ್ಷನ ಆಗ್ತಾನೆ ಅದು ನನ್ನೊಳಗಾಗಿರ್ಬೋದು ಶ್ರೀತ ಮೇಟಿಯವರೊಳಗಾಗಿರ್ಬೋದು ಮತ್ತು ನಮ್ಮ ಜಾವೇದ್ ಅವರೊಳಗಾಗಿರ್ಬೋದು ನಾನು ಕರೆ ಮೇಷ್ಟ್ರಿದ್ದೀನಿ 19 ವರ್ಷ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಮಾಡಿದೀನಿ 5 ವರ್ಷ ಕೋಚಿಂಗ್ ಸೆಂಟರ್ಲ್ಲಿ ಪಾಠ ಮಾಡಿದ್ದೀನಿ ನನಗೆ ಸೊಂಟ ಮತ್ತು ಕಂಠ ಎರಡು ಚೆನ್ನಾಗಿದೆ ನಿಮ್ಮ ಕಿವಿ ಚೆನ್ನಾಗಿದೆಯಾ ಬೋರ್ ಆಗಿಲ್ವಾ ನಿಮ್ಮ ಮನೆ ಬರ ನಾನೇನು ಮಾಡೋಕ್ಕಾಗಲ್ಲ ನನಗೆ ಯಾವಾಗಲೂ ಪ್ರಶ್ನೆ ಕೇಳರು ಒಂದು ಹುಡುಗಿ ಯಾವಾಗಲೂ ಪ್ರಶ್ನೆ ಕೇಳಳು ಸರಿ ಎಷ್ಟು ಡೌಟ್ಸ್ ಗಳು ಬಂದ್ರು ಮತ್ತೆ ಮತ್ತೆ ಕ್ರಿಯೇಟ್ ಆಗದು ಅವಾಗ ಸರ್ ನಿಮ್ಮ ಫೋನ್ ನಂಬರ್ ಕೊಡ್ರಿ ನಾನು ನೈಟ್ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತಂದ್ರು ನೋಡಮ್ಮ ನಾನು ಹೇಳ್ತೀನಿ 8 ಪಿ ಎಂ ನಂತರ ನಾ ಹೇಳುವ ಉತ್ತರಕ್ಕೆ ನಾನು ಜವಾಬ್ದಾರನಲ್ಲ ಯಾರಿಗಾರ ಅರ್ಥ ಆಯ್ತಾ ದೋಸ್ತ ನಿಮಗೆ ಅರ್ಥ ಆಗಿರ್ತದೆ ನಿಮಗೂ ಅರ್ಥ ಆಗಿರ್ತದೆ ಹಾ ಸಮ ಬಾಳು ಸಮ ಪಾಲು ಕೊರೋನಾದಲ್ಲಿ ಬಹಳ ಜನ ನೋಡಿದೀವಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆಚ್ಚು ಆದಾಯವನ್ನು ಅವರು ಕೂಡ ತರ್ತಿದ್ದಾರೆ ಇದರಲ್ಲೇನು ಎರಡು ಮಾತಿಲ್ಲ ಓಕೆ ಸ್ನೇಹಿತರೆ ನಾನು ಪಕ್ಕ ಹಳ್ಳಿ ಮೇಷ್ಟ್ರು ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಈಗ ಗಂಭೀರವಾಗಿ ಮಾತಾಡ್ತೇನೆ ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಜಗತ್ತು ಅಂತಕಂತದ್ದು ಇದೆಯಲ್ಲ ಇದು ಪಕ್ತವನ್ನ ಇನ್ನೊಬ್ಬ ಪಕ್ತವನ್ನ ಕಾಲ ಎಳೆಯೋ ಕೆಲಸ ಅಂತ ಒಪ್ತಿರಾ ಒಪ್ಪಲ್ಲ ಯಾರು ಒಪ್ಪಲ್ಲ ಅನ್ನೋರು ಇದ್ರೆ ಕೈ ಎತ್ತಿರಿ ಸ್ಪರ್ಧೆ ಅಂದ್ರೆ ಪಕ್ಕದವನನ್ನ ಕಾಲ ಎಳೆಯೋ ಕೆಲಸ ಎಷ್ಟು ಜನ ಒಪ್ತಿರಾ ಒಪ್ಪಲ್ಲ ಅಂದ್ರೆ ನೀವಿಬ್ರು ಯಾರು ಗೆಲ್ಲಲ್ಲ ಗೆಲ್ಲಕ್ಕೊಬ್ಬ ಬೇಕಲ್ಲ ಪೋಸ್ಟ್ ಇರೋದು ಎರಡು ಇಬ್ರು ಓಡ್ತೀರಿ ರೇಸ್ ಇಬ್ರು ಕಪ್ಪ ಹಂಚ್ಕೊಂತೀರಿ ಇತಿಹಾಸದಲ್ಲಿ ಏನಾರ ಹಂಚ್ಯಾರನ ಒಂದು ವಿಕಲಚೇತನರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಇದ್ದಾನೆ ಹಂಚಿಲ್ಲ ಹಂಚೋದು ಇಲ್ಲ ಹಂಚಕ್ಕೆ ನೀವೇ ಬಿಡಲ್ಲ ಹಂಚಕ್ಕೆ ನೀವೇ ಬಿಡಲ್ಲ ಸೊ ಸ್ಪರ್ಧೆ ಅನ್ನೋದು ಇದೆಯಲ್ಲ ನಿಮ್ಮೊಳಗಡೆ ಇರ್ತಕ್ಕಂಥ ಇನ್ನೊಂದು ಪೈಪೋಟಿ ಅದಷ್ಟೇ ಯಾರಿಗೆ ನಾನೇನು ನಾನು ಏನಕ್ಕೆ ಬಂದಿದ್ದೀನಿ ಈ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಕೂಡ ಕೋಚಿಂಗ್ ಸೆಂಟ್ರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಅರಿವಿಲ್ಲ ಅಂದರೆ 100% ಸರ್ಕಾರ ವಿನಿಯೋಗಿಸ್ತಕ್ಕಂಥ ಯಾವ ದುಡ್ಡಿಗೂ ನೀವು ಅಕೌಂಟೆಬಿಲಿಟಿ ಕೊಡೋದಕ್ಕೆ ಸಾಧ್ಯನೇ ಇವರಷ್ಟು ಫ್ರೀನಾ ಇಷ್ಟು ಜನ ಫ್ರೀ ಇದರಲ್ಲಿ ಬಂದಿರೋ ಎರಡೂ ಮಿಕ್ಸ್ ಇದ್ದಾರೆ ಇಟ್ಸ್ ಓಕೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ ಸ್ಪರ್ಧೆ ಅನ್ನೋದು ಆ ಮಟ್ಟಕ್ಕೆ ಇರ್ತದೆ ಅಣ್ಣ ತಮ್ಮರ ಮಧ್ಯೆ ಸ್ಪರ್ಧೆ ಆಯಿತು ನಮ್ಮದರಲ್ಲಿ ನಿಮಗೆ ಗೊತ್ತಿಲ್ಲ ಗೌರವ್ ಮತ್ತು ಗೌತಮ್ ಅಂತ ಇಬ್ಬರು DYSP ಆಗ್ತಾರೆ ಇಬ್ಬರು ಮಧ್ಯನ ಸ್ಪರ್ಧೆ ಇದೆ ಹುಟ್ಟಿದ ಹವಳಿ ಜವಳಿಗಳಲ್ಲೇ ಸ್ಪರ್ಧೆ ಇದೆ ಅಂದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಇಡೋದೇ ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ಅಂತ ನಿಮಗೆಲ್ರಿಗೂ ಕೆಲಸ ಕೊಟ್ಟಿದ್ದಾರೆ ಆದರೆ ಕೆಲಸನ ಯಾರು ಉಳಿಸ್ಕೊಂಡಿದ್ದೀರ ಅವರಷ್ಟೇ ಗಿಟ್ಟಿನ ಆಗ್ತೀರ ಅಪ್ಲಿಕೇಶನ್ ಹಾಕ್ತಾರೆ ಎಲ್ಲರೂ ಅವಕಾಶ ಇದೆ ಅಂದರೆ ನಿಮ್ಮೆಲ್ಲರೂ ಕೂಡ ಸಮವಾಗಿಯೇ ಕೆಲಸ ತೆಗೆದುಕೊಳ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅಂತ ಆದರೆ ಆ ಅರ್ಹತೆಯನ್ನು ಎಲ್ಲಿ ಪ್ರೂವ್ ಮಾಡಬೇಕು ಪರೀಕ್ಷೆ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಪ್ರೂವ್ ಮಾಡಬೇಕಾಗ್ತದೆ ಸೊ ನಾನು ಯಾರು ಯಾರಿಗೆ ಈ ಮಟ್ಟದ ಕನಸುಗಳಿರ್ತದೆ ನೋಡಿ ಒಂದು ತಿಳ್ಕೊಳ್ಳಿ ಯಾವಾಗ ನಿಮ್ಮ ಭಾವನೆಗಳು ಬದಲಾಗುತ್ತೋ ಅವತ್ತು ಮಾತ್ರ ನಿಮ್ಮ ಬದುಕು ಬದಲಾಗುತ್ತೆ ನೀವು ನೋಡುವ ದೃಷ್ಟಿಕೋನ ಬದಲಾದಾಗ ಮಾತ್ರ ಒಬ್ಬನಲ್ಲಿ ಸೃಷ್ಟಿ ಕಾಣ್ತದೆ ನನ್ನನ್ನು ಟೀಚರ್ ಅಂತ ನೋಡಿದ್ರೆ ನಾನು ಟೀಚರ್ ಕಾಣ್ತೀನಿ ನನ್ನಲ್ಲಿ ಎಕ್ಸೈಸ್ ಅಂತ ನೋಡಿದ್ರೆ ನಾನು ಎಕ್ಸೈಸ್ ಈಗ ನಿಮಗೆ ನಾನು ಏನು ಕಾಣ್ತಾ ಇದ್ದೀನಿ ಎಕ್ಸೈಸ್ ಕಾಣ್ತಾ ಇದ್ದೀನಿ ಬಟ್ ಈಗ ಎಕ್ಸೈಸ್ ಮಾತಾಡ್ತಾ ಇಲ್ಲ ಈಗ ಮಾತಾಡ್ತಿರೋದು ಮೇಷ್ಟ್ರು 19 ವರ್ಷ ಕೆಲಸ ಮಾಡಿದ್ದೀನಿ ಗೊಣ್ಣೆ ಸುರಿಸ್ಕೊಳ್ಳೋ ಮಕ್ಕಳಿಗೆ ನಿಮಗಲ್ಲ ನಿಮ್ಮಂಥವ್ರಿಗೆ ಮಾಡೋದು ಭಾಳ ಕಷ್ಟ ಐತಿ ದೊಡ್ಡವ್ರಿಗೆ ಪಾಠ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಭಾವನೆಗಳು ಬದಲಾಗಿರುತ್ತೆ ಹಾಗಾಗಿ ನಿಮ್ಮ ಭಾವನೆಗಳನ್ನು ಯಾವತ್ತೂ ನೀವು ಬದಲಾಯಿಸ್ಕೋತಿರೋ ನಿಮಗೆ ಬೇಕೇ ಬೇಕು ನೋಡಿ ಬೇಕು ಅನ್ನೋರಿಗೆ ಎಲ್ಲರಿಗೂ ಬೇಕು ಬೇಕೇ ಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ ನನಗೆ ಈ ಕೆಲಸ ಬೇಕೇ ಬೇಕು ಆಪ್ಷನ್ನೇ ಇಲ್ಲ ನಿಮ್ಗೆ ಆಪ್ಷನ್ನೇ ಇಲ್ಲ ಅಂದಾಗ ಮಾತ್ರ ನೀವು ಒಂದು ಎಕ್ಸ್ಟ್ರಾ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರ ನೋಡಿ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಯಾರು ಮಾಡ್ತೀರೋ ಅವ್ರಿಗೆ ಅಷ್ಟೇ ಸಕ್ಸಸ್
ಏನು ಎಕ್ಸ್ಟ್ರಾ ಮಾಡಬೇಕು ಸ್ಟಡಿನ ಎಕ್ಸ್ಟ್ರಾ ಮಾಡಬೇಕು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು ಯೋಗ ಜಾಸ್ತಿ ಮಾಡಬೇಕು ಅಥವಾ ಊಟ ಜಾಸ್ತಿ ಮಾಡಬೇಕು ಹೌದಲ್ಲ ಬದುಕಬೇಕಂದ್ರೆ ಊಟ ಮಾಡಬೇಕು ಪಾಪ ಅಂತ ಬೇಕಂದ್ರೆ ಎಕ್ಸ್ಟ್ರಾ ಓದಬೇಕು ಇವರು ನೋಡಿ ಒಂದು ಸತ್ಯ ತಿಳ್ಕೊಳ್ಳಿ 100 ಮಾರ್ಕ್ಸ್ ಗೆ ಎಕ್ಸಾಮ್ ಬರ್ದಿದ್ರಂದ್ರೆ 50 ಮಾರ್ಕ್ಸ್ ಅನ್ನ ಮೇಷ್ಟ್ರುಗಳು ಈಜಿ ಕೊಡ್ತಾರೆ ಹೆಂಗೆ ಅಂತ ಕೇಳ್ರಿ ನಾವು ಎಕ್ಸಾಮ್ ಮಾಡೋ ಕ್ರೈಟೀರಿಯಾನೇ ಅದು ನಮ್ಮ ಹತ್ರ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಗೊತ್ತಾ ನಿಮಗೆ ಯಾರಾದರೂ ಬಿಎಡ್ ಮಾಡಿದಿರಾ ಆ ಗುಡ್ ಅವರೊಬ್ಬರು ಸರ್ ಮಾಡಿದ್ದಾರೆ ನಮ್ಮ ಹತ್ರ ಒಂದು ಕ್ರೈಟೀರಿಯಾ ಇರ್ತದೆ ನೀವು ಇವತ್ತು ಓದಲಿದ್ರೂ ಕೂಡ 150 ಮಾರ್ಕ್ಸ್ ತಗೊಂತೀರಾ ಯಾಕೆಂದ್ರೆ ನೀವು ಹಳೆ ಓದಿದ್ರರಲ್ಲೇ ನಾವು ಪ್ರಶ್ನೆ ಕೇಳಿರ್ತೀವಿ 150 ಮಾರ್ಕ್ಸ್ ತೆಗೆಯೋದಕ್ಕೆ ಕಾಂಪಿಟೇಷನ್ ನೇ ಬೇಕಾಗಿಲ್ಲ ಈಗ ಹೆಂಗಿದ್ರೋ ಹಂಗೆ ಹೋಗಿ ಎಕ್ಸಾಮ್ ಬರೆದ್ರೂ ಆಯ್ತು 175 ತೆಗಿಬೇಕಂದ್ರೆ 1-2 ಅವರ್ಸ್ ಓದಿರಬೇಕು 75 ಮಾರ್ಕ್ ತೆಗೆದ್ರೆ ನಿಮಗೆ ಯಾರು ಕೆಲಸ ಸಿಗಲ್ಲ ಸಿಗುತ್ತಾ ಸಿಗಲ್ವೋ ಸಿಗಲ್ಲ ಆದ್ರೆ 50 ಮಾರ್ಕ್ಸ್ ತೆಗೆಯೋದಕ್ಕೆ ನೀವೇನೂ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ 100% 50 ಮಾರ್ಕ್ಸ್ ತೆಗೀತೀರಾ ಆದ್ರೆ ಇನ್ನು 25 ಮಾರ್ಕ್ಸ್ ಎಕ್ಸ್ಟ್ರಾ ತೆಗಿಬೇಕಂದ್ರೆ ದಿನಕ್ಕೆ 3 ತಾಸು ಓದಬೇಕು ಅದಕ್ಕೂ ಕೆಲಸ ಸಿಗಲ್ಲ 80 ತೆಗೆಯೋದಕ್ಕೆ ದಿನಕ್ಕೆ 8 ತಾಸು ಹಾಕಬೇಕು ಬ್ರೇಕರ್ರೆ ಟ್ರೈ ಮಾಡಿ ನೋಡಿ ಇನ್ನೊಂದು ತಾಸು ಮೇಲೆ ಕಟ್ಬೋದಲ್ಲ ಯಾಕಂದ್ರೆ ಮನುಷ್ಯ ಪ್ರೂವ್ ಮಾಡಿದಾನೆ ಹಾಗಾಗಿ ಆ ಸಾಧ್ಯತೆ ನಾನು ತಿಳಿಸ್ಕೊಟ್ರು ಹಾಗೆ ಆಲ್ರೆಡಿ ನಾನು ಮದುವೆ ಆಗಿತ್ತು ನಾನು ಬಾಲ್ಯ ವಿವಾಹನೆ ಆಗಿರಲಿಲ್ಲ 21 ವರ್ಷ ಕರೆಕ್ಟ್ ಮದುವೆ ಆದೆ ಎಲ್ಲರೂ ಬಾಲ್ಯ ವಿವಾಹ ಅನ್ಕೊಂಡ್ಬಿಟ್ರು ನಂದ ಆ ಸಂಬಂಧ ಅವ್ರಿಗೆ ಎದುರು ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆ ಆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ನನ್ನನ್ನು ಮೋಸ್ಟ್ ಇಲ್ಲಿಗೆ ತಂದಿದೆ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಾನೀಗ ಸಿಪಿಐ ಆಗಿರ್ತಿದ್ದೆ ಸೋ ಹಾಗಾಗಿ ಆಗ ನಾನು ಕೂತೆ ಓದೋದಕ್ಕೆ ಸೋ ಸೀರಿಯಸ್ ಆಗಿ ಓದ್ವು 3 ಅಟೆಂಪ್ಟ್ ಕೊಟ್ಟೆ 2 ಅಟೆಂಪ್ಟ್ ವೈವಾಗಿ ಬಂದ್ವು ಸೆಲೆಕ್ಷನ್ ಆಗಲಿಲ್ಲ ಸೆಲೆಕ್ಷನ್ ಆಗಲಿಲ್ಲ ಅಂತ ತಕ್ಷಣ ನಾನು ದುಡ್ಡು ಕೊಡಲಿಲ್ಲ ಸೆಲೆಕ್ಷನ್ ಆಗಲಿಲ್ಲ ಅಂತ ಅನ್ಕೊಂಡ್ಲಿಲ್ಲ ನಾನು ಸರಿಯಾಗಿ ಮಾತಾಡಿಲ್ಲ ಅಂತ ಯಾವತ್ತು ನಿಮಗೆ ನೀವು ಜವಾಬ್ದಾರರಾಗ್ತಿರೋ ಆವಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ಬಹಳಷ್ಟು ನನ್ನ ಮೇಷ್ಟ್ರು ವ್ಯಾಲ್ಯೂಯೇಷನ್ ಮಾಡ್ತಿದ್ದಲ್ಲ ಬೈಕಣ್ಣನು ಏನಂತ ಸರಿಯಾಗಿ ಕೊಟ್ಟಿಲ್ಲ ನನ್ನ ಮಗ ಮಾರ್ಸ ಅಂತ ಯಾಕೆ ಅಂದ್ರೆ ನಾನು ಚೆನ್ನಾಗೇ ಬರ್ದಿದ್ದೆ ಸರ್ ನೀನು ಚೆನ್ನಾಗೇ ಬರ್ದಿದೀಯಪ್ಪ ನಿನಗೆ ಅದು ಚೆನ್ನಾಗೇ ಇದೆ ನನಗಿಷ್ಟ ಆಗಬೇಕಲ್ವಾ ನೀವು ಬರೆದ್ರೆ ಪ್ರಶ್ನೆಗೆ ಉತ್ತರ ಯಾರಿಗೆ ಇಷ್ಟ ಆಗಬೇಕು ಇವ್ಯಾಲ್ಯುಯೇಟರ್ಗೆ ಇಷ್ಟ ಆಗಬೇಕು ನಿನಗೆ ಇಷ್ಟ ಆಗಬೇಕು ಅವರವರ ದೃಷ್ಟಿಯಲ್ಲಿ ನೀವು ಬರೆದಿರೋ ಪ್ರಶ್ನೆಗೆ ಉತ್ತರ ಸರಿಯಾಗೇ ಇರುತ್ತೆ ನನಗೆ ನನ್ನ ದೃಷ್ಟಿಕೋನದಲ್ಲಿ ನನ್ನ ಕ್ರೈಟೀರಿಯಕ್ಕೆ ನಿಮ್ಮದು ಮಾರ್ಕ್ಸ್ ಸರಿ ಇರಲ್ಲ ಅಂದರೆ ನಿಮ್ಮ ಆನ್ಸರ್ ಸರಿ ಇರಲ್ಲ ರೆಸ್ಪಾನ್ಸ್ ಸರಿ ಇರಲ್ಲ ನನ್ನ ಸ್ಟಿಮ್ಯುಲೇಷನ್ಗೆ ನಿಮ್ಮ ರೆಸ್ಪಾನ್ಸ್ ಸರಿ ಇರಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡು ಸೀರಿಯಸ್ಸಾಗಿ ಓದೋಕ್ಕೆ ಶುರುವಾದಾಗ ಅಂದ್ಕೊಂಡೆ ಭಾಳಷ್ಟು ಜನ ಹೇಳ್ತಾರೆ ದಯವಿಟ್ಟು ನಿಮ್ಮ ತಲೆಯಿಂದ ಏನಾದರೂ ಆ ಥರದ್ದು ಇದ್ದರೆ KPSC UPSCಯಲ್ಲಿ ಪ್ರಭಾವಗಳು ನಡೀತವೆ ಅದು ನನಗೆ ಗೊತ್ತಿಲ್ಲ ದುಡ್ಡು ನಡೆಯುತ್ತೆ ನೋಡಿದ್ದೀರಾ ನೀವು ಏನೂ ಓದ್ದಲ್ಲೇ ಸಕ್ಸಸ್ ಆಗಿದ್ದಾನೆ ಯಾರಾದರೂ ಒಬ್ಬರು ಹೆಸರು ಹೇಳಿ ನೋಡೋಣ ಸಾಧ್ಯ ಇದೆಯಾ ಸೊ ಆ ಥರದ್ದು ಏನಾದರೂ ಹುಳುಗಳು ನಿಮ್ಮ ಏಜಲ್ಲಿ ನಿಮ್ಮ ತಲೆಯಲ್ಲಿದ್ದರೆ ಇವತ್ತೇ ತೆಗೆದಾಕ್ಬಿಡಿ ಯಾವುದು ಆ ಥರದ್ದು ನಡೆಯೋದೇ ಇಲ್ಲ ಮಾರ್ಕ್ಸ್ ಇಲ್ದಲೆ ನಿಮ್ಮನ್ನು ಸೆಲೆಕ್ಷನ್ ಯಾರೂ ಕೂಡ ಮಾಡಲ್ಲ ಸರ್ ನಾನು ತುಂಬ ಚೆನ್ನಾಗಿ ಮಾರ್ಕ್ಸ್ ಇದೆ ಸರ್ ಚೆನ್ನಾಗಿ ಮಾತಾಡೋಕ್ಕೂ ಬರಬೇಕು ನಿನ್ನ IQನ ಆಲ್ರೆಡಿ ನಾನು ಟೆಸ್ಟ್ ಮಾಡಿದ್ದೀನಿ ಇಂದ ಎಕ್ಸಾಮಿನೇಷನ್ ಮೈನ್ ಎಕ್ಸಾಮಿನೇಷನ್ ನಿಮ್ಮ IQ ಟೆಸ್ಟ್ ಆಗೋಗಿದೆ ಐ ಡೋಂಟ್ ವಾಂಟ್ ಯುವರ್ IQ ತಗೊಂಡು ಏನು ಮಾಡ್ತೀಯ ಸಾರ್ ಮಾಡೋಕ್ಕೆ ಬರಲ್ಲ ಅಂದರೆ ಹುಡುಗಿ IQ ಸಾರ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಹೇಳಿಬಿಟ್ರೆ ಆ ಹುಡುಗಿ ಸಾರ್ ಮಾಡಬೇಕಲ್ಲ ಅದು ಅನುಭವ ಅಂದರೆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಕ್ಕಂಥ ಒಂದು ತಾಕತ್ತು ಯಾರಿಗಿರ್ತದೆ ಅಂದರೆ ಸೋಸಿಯಲಿ ಯಾರು ಇನ್ವಾಲ್ವ್ಮೆಂಟ್ ತೋರಿಸಿರ್ತಾರೋ ಯಾರು ಸಮಸ್ಯೆಗಳ ಮಧ್ಯೆ ಬದಿಗೆ ಬಂದಿರ್ತಾರೋ ಅವರಿಗೆ ಮಾತ್ರ ಸಾಧ್ಯ ಇರುತ್ತೆ ಇದನ್ನು ಟೆಸ್ಟ್ ಮಾಡ್ತಾರೆ ನಿಮಗೆ ಇಂಟರ್ವ್ಯೂನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬುದ್ಧಿನಲ್ಲ ಬುದ್ಧಿಗೂ ಮನಸ್ಸಿಗೂ ತುಂಬ ವ್ಯತ್ಯಾಸ ಇದೆ ಅರ್ಥ ಆಯ್ತಾ ಮನೋಜನ್ಯ ಚಲನವಲ ಅಂತ ಕರಿತೀವಿ ನಾವು BEd ಅಲ್ಲಿ ಎರಡನ್ನೂ ಅಳತೆ ಮಾಡೋದು ನಮ್ಮ ಇಂಟರ್ವ್ಯೂನಲ್ಲಿ ಸೊ ನಾನು ಯಾಕೆ ಈ ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ಕಾಂಪಿಟೇಷನ್ ಅನ್ನೋದೇ ಆಗಿ ಇನ್ನೊಬ್ಬರನ್ನ ಕಾಲೆಳಿತಕ್ಕಂಥದ್ದು ಅಂದರೆ ಅವನಿಗಿಂತ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಈಗ ಪಾಯಿಂಟಿಗೆ ಬರೋಣ 80 ಮಾರ್ಕ್ಸ್ ತೆಗಿಯೋದಕ್ಕೆ 8 ತಾಸು ಓದಬೇಕು ಇದನ್ನು ಬರ್ಕೊಳ್ಳಿ ಆದರೆ 81 ತೆಗಿಯೋದಕ್ಕೆ ನಿಯರ್ಲಿ 10 ಅವರ್ಸ್ ಓದಬೇಕು ಯಾಕೆ ಅಂತ ಕೇಳಿ ಆ ಒಂದು ಮಾರ್ಕ್ಸ್ಗೆ ನಿಮ್ಮಲ್ಲಿ ಕಾಂಪಿಟೇಷನ್ ಇರೋದು ನಾನೀಗ KPAಯಲ್ಲಿ ಕ್ರೈಟೀರಿಯಾ ಇದೆ 13 ಸೆಕೆಂಡ್ಗೆ ಹೊಡೆದ್ರೆ ಪಾಸ್ 13 ಸೆಕೆಂಡ್ಗೆ ಹೊಡೆದ್ರೆ ಪಾಸ್
13 ಸೆಕೆಂಡ್ ಇಂದ ನೋಡಿದಿನಿ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು ಸೆಕೆಂಡ್ ಕೊಡ್ತೀನಾ 12 ಸೆಕೆಂಡ್ ಗೆ 100 ಮೀಟರ್ ಕಂಪ್ಲೀಟ್ ಮಾಡ್ತೀನಿ ನಾನು ಪ್ರಯತ್ನ ಮಾಡಿದ ಎಷ್ಟು ತಿಂಗಳು 9 ತಿಂಗಳು 10 ತಿಂಗಳು 9ನೇ ತಿಂಗಳಿಗೆ ಓಡಕ್ಕೆ ಶುರು ಮಾಡಿದ್ದು ಅವರು ಹುಸೇನ್ ಬೋಲ್ಟ್ ಈ 9.56 ಆ 57 ಆ 57 ಆ 56 ಆ ಕ್ಲಾರಿಟಿ ಇರ್ರಿ 57 ಇವರಿಗೆ ಅದೊಂದು ಟಾಸ್ಕ್ ಕೊಡಿ ಆ 9.57 ಗೆ ಅವನು ಎಷ್ಟು ವರ್ಷ ಟ್ರೈ ಮಾಡಿದ್ದ hardly 10 years service ಮಾಡಬೇಕು 10 years per day 12 hours ಅವನು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ 100% ಅವನು ನಂಬರ್ 1 ಆಗ ಚಾನ್ಸೇ ಇಲ್ಲ ಹಾಗೇನೇ ಹೇಳೋದು ನೀವು 90 ತೆಗಿಬೇಕು ಅಂತಂದ್ರೆ ಏನು ಮಾಡಬೇಕು at least 12 hours ಸ್ಟಡಿ ಮಾಡಬೇಕು ಎಂತ ಸ್ಟಡಿ ಮಾಡಬೇಕು ಬಹಳ ಅವಧಾನಪೂರ್ವಕವಾಗಿ ಇರತಕ್ಕಂತ ಸ್ಟಡಿ ಮಾಡಬೇಕು ನಿಮಗೆ ಏಕಾಗ್ರತೆ ಬರದಾದರೂ ಹೆಂಗೆ ಸಾಕಷ್ಟು ಈ ವಯಸ್ಸಲ್ಲಿ 21 22 23 ಲೇಡೀಸ್ 16 ವರ್ಷಕ್ಕೆ ಅವರಿಗೆ ಒಂದು ಸ್ವಲ್ಪ ಚಂಚಲತೆ ಇರುತ್ತೆ ದೈಹಿಕವಾಗಿ ಹಾರ್ಮೋನ್ಸ್ಗಳು ವ್ಯತ್ಯಾಸ ಇರ್ತದೆ ಅದು ಆಗ್ತದೆ ನಿಮಗೆಲ್ಲ 20 ಕ್ಕೆ ಶುರುವಾಗ್ತದೆ ಆ ಏಜ್ ಅಲ್ಲಿ ನೀವು ಏನು ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಮೈಂಡ್ ಅನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಈಗ ಮೊಬೈಲ್ ಇದ್ರಂತೂ ಖಂಡಿತ ಆಗಲ್ಲ ಖಂಡಿತ ಆಗಲ್ಲ ಹೌದಲ್ಲ ಒಪ್ಕೋತೀರಾ ಎಷ್ಟು ಜನ ಒಪ್ಕೋತೀರಾ ಮೊಬೈಲ್ ಇಂದ ನನ್ನ ಕಾನ್ಸಂಟ್ರೇಷನ್ ಲಾಸ್ ಆಗ್ತಾ ಇದೆ ಎಷ್ಟು ಜನ ಒಪ್ಕೋತೀರಾ ಒಪ್ಕೊಂಡ್ಲಿದ್ರು ನನಗೆ ಸತ್ಯ ಗೊತ್ತಿದೆ ನಾನು ನಿಮ್ಮ ಏಜ್ ಅನ್ನು ದಾಟಿ ಬಂದಿರೋನು 21 ವರ್ಷಕ್ಕೇನೆ ಮದುವೆ ಆಗಿರೋನು ಅದಲ್ಲ ನೀವೇನು ನನ್ನ ತರ ಶಾಣೆ ಆಟ ಆಡೋಕ್ಕೆ ಚಾನ್ಸೇ ಇಲ್ಲ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಆ ಕಾನ್ಸಂಟ್ರೇಷನ್ ಅನ್ನು ಬರೋದಕ್ಕೆ ನಿಮ್ಮಲ್ಲಿ ಸ್ಪಷ್ಟವಾದ ಗುರಿ ಇರಬೇಕು ಗುರಿ ಯಾವತ್ತು ನಿಮ್ಮನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಒಪ್ಕೋತೀರಾ ಎಷ್ಟು ಜನ ಒಪ್ಕೋತೀರಾ ಗುರಿ ಇಲ್ಲದೆ ಖಂಡಿತ ಯಾರು ಯಾವ ಕ್ಷಣದಲ್ಲೂ ಕೂಡ ಸ್ಟಿಮ್ಯುಲೇಟ್ ಆಗಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಒಂದು ಉದಾಹರಣೆ ಒಂದು ನೀವು ಈ ಕಥೆಯನ್ನು ಕೇಳಿರ್ಬೋದೇನು ನನ್ನ ಭಾಳ ಕಾಡದಂಥ ಒಂದು ಕಥೆ ಇದು ಗುರುರಾಜ್ ಕರ್ಜಿಗೆ ಅವರು ಎಲ್ಲ ಹೇಳ್ತಾರೆ ನಾನು ತುಂಬ ಫಾಲೋವರ್ಸ್ ಅವ್ರದ್ದು ಕೇಳಿಸ್ಕೊತಾ ಇರ್ತೀನಿ ಸುಮ್ಮನೆ ಕೇಳಿಸ್ಕೊತಾ ಇರ್ತೀನಿ ಸೊ ಏನಪ್ಪ ಅಂದರೆ ಈ ಮುಸ್ಲಿಂ ದೊರೆ ಇರ್ತಾನೊಬ್ಬ ಮುಸ್ಲಿಂ ದೊರೆ ತಾನು ಪ್ರತಿ ದಿನ ನಮಾಜ್ ಮಾಡ್ತಾರೆ 5 ಹೊತ್ತು ನಮಾಜ್ ಮಾಡ್ತಾರೆ ಆದರೂ ಎಕ್ಸ್ಪೆಷಲಿ ಶುಕ್ರವಾರ ತುಂಬ ನೀಟಾಗಿ ನಮಾಜನ್ನು ಮಾಡ್ತಾರೆ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಆ ಒಂದು ಮುಸ್ಲಿಂ ದೊರೆಯ ಸೈನ್ಯದಲ್ಲಿ ಒಬ್ಬ ಕಾಲ್ದಳದಲ್ಲಿ ಒಬ್ಬ ಸೈನಿಕ ಇರ್ತಾನೆ ಆ ಸೈನಿಕ ಒಂದು ಹುಡುಗಿನ ಲವ್ ಮಾಡಿರ್ತಾನೆ ಈಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ಬೋದು ನಿಮಗೆ ನಾವು ಇಲ್ಲಿಗೆ ಸೀಕ್ವೆನ್ಸ್ ತಂದಾಗಲೇ ಮದುವೆ ಆದರೆ ಎಷ್ಟು ಜನ ಇದ್ದೀರ ಆಪ್ಷನ್ ಇಲ್ಲ ಬಿಡಿ ಓಕೆ ಆಗ ಭಾಳಷ್ಟು ದಿನ ಬಳಲಿರ್ತಾರೆ ಕ್ಯಾಂಪ್ ಆಗಿರುತ್ತೆ ಅಲ್ಲಿ ದೊರೆ ನಮಾಜ್ ಮಾಡ್ತಾ ಇರ್ತಾನೆ ಎಲ್ಲರೂ ಕೂಡ ನಮಾಜ್ ಮಾಡ್ತಾ ಇರ್ತಾರೆ ಆಗ ಸುಮಾರು ದಿನಗಳ ಕಾಲ ಯುದ್ಧಕ್ಕೆ ಹೋಗಿರ್ತಕ್ಕಂಥ ತನ್ನ ಪ್ರಿಯಕರ ಬಂದಿದ್ದಾನೆ ಅಟ್ಲೀಸ್ಟ್ ಆ ಕ್ಯಾಂಪಲ್ಲಾರು ನೋಡ್ಬೋದು ಆ ಬ್ಯಾರಕ್ಕಲ್ಲಿ ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆ ಮಹಿಳೆ ಬಂದಿರ್ತಾಳೆ ಸೊ ನೋಡ್ತಾಳೆ ಸೊ ನಮಾಜ್ ಮಾಡತಕ್ಕಂಥವ್ರಿಗೆ ಸೆಕ್ಯೂರಿಟಿ ಕೊಡ್ತಿರ್ತಾನೆ ಯಾಕಂದರೆ ಸೈನ್ಯ ಅಲ್ಲ ಇದು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಆ ಕಾರಣದಿಂದ ಸೈನ್ಯ ಸೆಕ್ಯೂರಿಟಿ ಕೊಡ್ತಿರ್ತಾರೆ ಇವಳಿಗೆ ಆ ದೊರೆ ಮುಸ್ಲಿಂ ದೊರೆ ನಮಾಜ್ ಮಾಡ್ತಿರೋದು ಕಾಣಲ್ಲ ಆ ಜಮ್ಖಾನದ ಮೇಲೇ ಪಾಸ್ ಆಗಿಬಿಡ್ತಾಳೆ ಆ ಜಮ್ಖಾನದ ಮೇಲೇ ಪಾಸ್ ಆಗಿಬಿಡ್ತಾಳೆ ಎಲ್ಲರಿಗೂ ಆಶ್ಚರ್ಯ ಸೈನಿಕರಿಗೆ ಓ ಈ ಹುಡುಗಿ ಅರೆಸ್ಟ್ ಆದ್ಲು ಇನ್ನು ಇವಳ ಶಿರಚ್ಛೇದನ ಆಗ್ತದೆ ಹಾಗೆ ಹೀಗೆ ಅವಳು ಬಂದ್ರೆ ಭಾಳ ಕಾನ್ಫಿಡೆಂಟ್ ಆಗಿರ್ತಾಳೆ ಭಾಳ ಆತ್ಮವಿಶ್ವಾಸದಲ್ಲಿ ಅವಾಗೆಲ್ಲ ನಮಾಜ್ ಮುಗಿದ ಮೇಲೆ ಇವಳು ದಸ್ಕಿರಿ ಮಾಡ್ತಾರೆ ಇಳಿತಾರಲ್ಲ ಇದು ಅಪರಾಧನೇ ಅಪರಾಧ ಅಲ್ಲಪ್ಪ ನಮಾಜ್ ಮಾಡ್ತಿರ್ತಾರೆ ಜಮ್ಖಾನದ ಮೇಲೆ ಇವಳು ಆದ ಹೋಗ್ತಾಳೆ ಅವಳು ಗೆಜ್ಜೆ ಸೌಂಡು ದೊರೆಗೆ ಡಿಸ್ಟರ್ಬ್ ಮಾಡಾಗ ದಸ್ತಗಿರಿ ಆದಮೇಲೆ ನಮಾಜ್ ಮುಗಿದ ಮೇಲೆ ಏನು ಇಳ್ದು ಅಂತ ಕೇಳಿದಾಗ ಸ್ವಾಮಿ ಅವನಿಗೆ ಗೊತ್ತಾಗುತ್ತಲ್ಲ ಡಿಸ್ಟರ್ಬ್ ಆಗ್ತಾನೆ ಅವನು ಸ್ವಾಮಿ ನೀವು ಮಾಡ್ತಿರ್ತಕ್ಕಂಥ ನಮಾಜ್ ಮೇಲೆ ಜಮ್ಖಾನದ ಮೇಲೆ ಇವಳು ಹಾದು ಹೋದ್ಲು ಇದೊಂದು ಅಪರಾಧ ಕಾಗ್ನಿಸ ಪ್ರೊಫೆನ್ಸ್ ನೋಡ್ತಿದ್ದಂಕೆಲ್ಲ ಹೋಗೋದು ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣುವಂತೆ ಅಪರಾಧ ಸರಿ ದಸ್ತಗಿರಿ ಆದಮೇಲೆ ಒಬ್ಬೊಬ್ಬರು ಮಂತ್ರಿ ಒಂಥರ ಹೇಳ್ತಾರೆ ಇವಳಿಗೆ ಯಾವ ಜಮ್ಖಾನದ ಕಾಲಿಟ್ಟಿರ್ತಾಳೋ ಆ ಕಾಲನ್ನು ಕತ್ತರಿಸ್ಬೇಕು ಅಂತ ಇನ್ನೇನೋ ಜುಲ್ಮಾನೆ ಮಾಡಬೇಕು ಇನ್ನೇನೋ ಸೆರೆವಾಸ ಹಾಕಬೇಕು ಎಲ್ಲ ಹೇಳ್ತಾರೆ ಇವಳು ಮಾತ್ರ ಕಾನ್ಫಿಡೆಂಟ್ ಆಗಿರ್ತಾಳೆ ಆ ಕಡೆ ಸೈನಿಕ ನಿಂತಿರ್ತಾನೆ ಅವನು ಅಪರಾಧಿನೇ ಯಾಕಂದರೆ ಕೋ ಅಪರಾಧಿ ಆಗ ಇನ್ನು ಇದಕ್ಕೆ ನೀನೇ ಕೇಳಬೇಕಲ್ಲಪ್ಪ ಇವತ್ತು ಕಾನೂನು ಏನು ಹೇಳ್ತದೆ
ಅಟ್ಲೀಸ್ಟ್ ಶಿಕ್ಷೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತದೆ ನಿನ್ನ ಏನಕ್ಕೆ ಅರೆಸ್ಟ್ ಮಾಡ್ತಿದೀವಿ ಅಂತ ಸಿಆರ್‌ಪಿಸಿ ಅಲ್ಲಿ ಹೇಳ್ತಾರೆ ನಿನ್ನ ಈ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದೀವಪ್ಪ ಅಂತ ಹೇಳ್ತಾರೆ ಈ ಸಿಆರ್‌ಪಿಸಿ ತೆಗೆಯೋದು ಬೇಡ ಆಗ ಏನು ನಿನ್ನ ಕಡೆಯಿಂದ ಏನು ಹೇಳ್ಕೋತೀಯ ದೊರೆ ನೀವು ಕೂಡ ಎಲ್ಲ ಶಿಕ್ಷೆಗೂ ನಾನು ಬದ್ಧ ಬಟ್ ದೇವರು ನಿಮಗೆ ಕೊಡ್ತಾನಲ್ಲ ಆ ಶಿಕ್ಷೆಗೆ ನೀವು ಬದ್ಧನಾ ಅಂತ ಆಶ್ಚರ್ಯ ಆಗ್ತದ ದೊರೆಗೆ ಯಾಕೆ ನಾನು ನನ್ನ ಪ್ರಿಯಕರನ್ನ ಸೇರೋ ಒಂದೇ ಉದ್ದೇಶ ನನ್ನ ಗುರಿ ಏನಿದೆ ನಾನು ಯಾರು ಕಾಣಲ್ಲ ನನ್ನ ಲವರ್ ನೋಡಿದ ತಕ್ಷಣ ನಾನು ಓಡಿ ಹೋಗಬೇಕು ಅಂತ ತಪ್ಪಿಕೋಬೇಕು ಅಥವಾ ತನ್ನ ಪ್ರೀತಿನ ಹಂಚಿಕೋಬೇಕು ಇಷ್ಟೇ ಅವಳ ಉದ್ದೇಶ ಪಾಪ ಬಹಳ ಮುಗ್ದೆ ನಿನ್ನ ಉದ್ದೇಶ ಏನಿತ್ತು ಭಗವಂತನ ಕಾಣದಲ್ವ ನಿನ್ನ ಉದ್ದೇಶ ಭಗವಂತನ ಕಾಣದ ಬಿಟ್ಟು ನಾನು ಬಂದಿದ್ದನ್ನ ನಿನಗೆ ಗೊತ್ತಾಯ್ತು ಅಂದ್ರೆ ಶಿಕ್ಷೆ ನಿನಗೆ ಜಾಸ್ತಿನೋ ನನಗೆ ಜಾಸ್ತಿನೋ ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ ಅವಳ ಉದ್ದೇಶ ಏನಿತ್ತು ಆ ಲವರ್ ಹೆಂಗ್ ಓಡಕ್ ತಪ್ಪಿಕೊಳ್ಳೋಷ್ಟು ಅವಧಾನ ಇಟ್ಕೊಂಡಿರ್ತಾರೋ ನೀವು ಹಂಗೆ ತಪ್ಪಿಕೊಳ್ಳೋಷ್ಟು ಅವಧಾನ ಇದ್ರೆ ಮಾತ್ರ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸಕ್ಸಸ್ ಆಗ್ತೀರಾ ಅದರ್ವೈಸ್ ಸಾಧ್ಯನೇ ಇಲ್ಲ ನೀವು ಟ್ರೈ ಮಾಡಿ ನೋಡೋಣ ಬೇಕಾರೆ ಯಾವ ಲೆವೆಲ್ಗೆ ಹುಚ್ಚರು ಇವರೆಲ್ಲ ನಿಮಗೆ ಸುಮ್ಮನೆ ಇಲ್ಲಿ ಈಗ ಒಳ್ಳೊಳ್ಳೆ ಬಟ್ಟೆ ಹಾಕಿರೆ ನೀವು ಯಾವುದಾದ್ರು IAS IPS KS ಆಗಿರ್ತಕ್ಕಂಥವ್ರು ಬ್ಯಾಚುಲರ್ ರೂಮ್ಗೆ ಹೋಗ್ಬಿಟ್ರೆ ನೀವ್ಯಾರು ಅರ್ಧ ತಾಸು ಇರಲ್ಲ ಅರ್ಧ ತಾಸು ನಿಮ್ಮನ್ನು ಮಾತು ಆಡ್ಸಲ್ಲ ಅವರು ಮಾತಾಡ್ಸ್ತಾರ ಇಲ್ಲ ಅಷ್ಟು ಕಾನ್ಸಂಟ್ರೇಷನ್ ಅನ್ನು ನೀವು ಹೊಂದಿರಬೇಕು ಸೊ ಒಬ್ಬ ಜಂಗಮ ಒಂದು ಕೆಲಸ ಮಾಡ್ತಾನೆ ಏನು ಊರಿನ ಎಲ್ಲ ಜನಗಳನ್ನ ಕರೆದು ಎಲ್ಲರೂ ತಪಸ್ಸು ಮಾಡಿ ಮಳೆ ಬರ್ತದೆ ಬರಗಾಲ ಸಿಕ್ಕಾಬಟ್ಟೆ ಬರ ಆಗಿದೆ ಟ್ರಾಟ್ ಯಾವ ಲೆವೆಲ್ಗೆ ಬರ ಆಗಿದೆ ಅಂದರೆ ಕುಡಿಯೋ ನೀರಿಗೂ ಕೂಡ ಆ ಒಂದು ಏರಿಯಾದಲ್ಲಿ ಅವಕಾಶ ಇಲ್ಲ ಆ ಲೆವೆಲ್ಗೆ ಡ್ರೈನ್ ಔಟ್ ಆಗಿದೆ ಅಂಥ ಸಂದರ್ಭದಲ್ಲಿ ಒಬ್ಬ ಋಷಿಮುನಿ ಧ್ಯಾನಕ್ಕೆ ಕೂರ್ತಾನೆ ಎಲ್ಲರೂ ಚಾಲೆಂಜ್ ಮಾಡ್ತಾರೆ ಬುದ್ಧಿಜೀವಿಗಳು ಅವರು ಇವರು ಏನು ಎಲ್ಲರೂ ಕೂಡ ಯಾರ್ಯಾರು ಶಾಸ್ತ್ರ ಹೇಳ್ತಾರೆ ಅವರೆಲ್ಲ ಏ ಈ ಮಳೆ ಬರಲ್ಲ ಇದು ಆ ಕಾಲದಲ್ಲಿ ಹುಟ್ಟಿದೆ ಈ ಕಾಲದಲ್ಲಿ ಹುಟ್ಟಿದೆ ಈ ವರ್ಷನೇ ಮಳೆ ಇಲ್ಲ ಹಾಗೆ ಹೀಗೆ ಅಂತ ಆದರೆ ಒಬ್ಬ ಋಷಿಮುನಿ ತಾನು ತಪಸ್ಸು ಮಾಡ್ತಾನೆ ನಾನು ಮಳೆ ತರಿಸ್ತೀನಿ ಅಂತ ನಾನು ಮಳೆ ತರಿಸ್ತೀನಿ ಅಂತ ಕೂರ್ತಾನೆ ಘೋರ ತಪಸ್ಸನ್ನು ಮಾಡ್ತಾನೆ ಯಾವ ಲೆವೆಲ್ಗೆ ತಪಸ್ಸು ಮಾಡ್ತಾನೆ ಅಂದರೆ ಮಳೆ ಬರಲೇಬೇಕು ಆಪ್ಷನ್ನೇ ಇಲ್ಲ ಅದಕ್ಕೆ ಅಚಾನಕ್ ಹಂಗೆ ಮಳೆ ಬಂದ್ಬಿಡುತ್ತೆ ಎಲ್ರಿಗೂ ಆಶ್ಚರ್ಯ ಬಂದು ಕೇಳ್ತಾರೆ ಹೆಂಗೆ ಮಳೆ ಬಂತು ನಾನು ತಪಸ್ಸು ಮಾಡಿದೆ ಏನಂತ ಮಾಡಿದೆ ಮಳೆ ಬರಲೇಬೇಕು ಮಳೆ ಬರಲೇಬೇಕು ಮಳೆ ಬರೋವರೆಗೂ ನಾನು ಬಿಡಲ್ಲ ಮಳೆ ಬಂದೇ ಬರ್ತದೆ ಮಳೆ ಬರೋವರೆಗೂ ನಾನು ತಪಸ್ಸು ಬಿಡಲ್ಲ ನೋಡಿ ಆಪ್ಷನ್ ಅರ್ಥ ಮಾಡಿಕೊಡಿ ನನಗೆ ಸಿಗಲೇಬೇಕು KS ಅಲ್ಲಿವರೆಗೂ ನಾನು ಬಿಡಲ್ಲ KS ಸಿಗಲೇಬೇಕು ಸಿಗೋವರೆಗೂ ನಾನು ಬಿಡಲ್ಲ ಅಂತ ಎಷ್ಟು ಜನಕ್ಕೆ ಈ ಛಾತಿ ಇದೆ ಎಷ್ಟು ಜನಕ್ಕೆ ನಿಮ್ಮ ಹೃದಯದಲ್ಲಿ ಈ ವಿಷಯ ಇದೆ ನನಗದು ಬೇಕೇ ಬೇಕು ಅಂತ ಎಷ್ಟು ಜನಕ್ಕಿದೆಯೇ ಅವ್ರಿಗೆ ಮಾತ್ರ ಸಿಗುತ್ತೆ 100% ನಾನು ಸುಮ್ಮನೆ ಬಂದೆ ಇವೆಲ್ಲ ನೋಡ್ರಿ ಸುಳ್ಳು ಇವೆಲ್ಲ ಪ್ರಥಮ ಸಾಲಿನ ಸುಳ್ಳುಗಳು ನಾನು ಜಸ್ಟ್ ಕೋಚಿಂಗ್ ಸೆಂಟ್ರಲ್ಲಿ ನೋಟ್ಸ್ ಇಸ್ಕೊಂಬಂದೆ ನಾನು ಓದ್ದೆ 0.1% ಸಕ್ಸಸ್ ಆಗ್ಬೋದು ಯಾಕೆಂದರೆ ಅವನಿಗೆ ಬ್ಯಾಕಪ್ ಇರ್ತದೆ 5ನೇ ಕ್ಲಾಸ್ 6ನೇ ಕ್ಲಾಸಿಂದಲೂ ನಮ್ಮಪ್ಪ ಕುರೆಕಾಯನು ನನಗೆ ಏನು ಓದ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲದ ಏನು ಬ್ಯಾಕಪ್ ಕೊಡ್ತಾನೆ ಹೌದಲ್ವಾ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಛಾತಿ ಇದೆ ನಾನು ಓದಲೇಬೇಕು ನಾನು ಪಡ್ಕೊಳ್ಳೇಬೇಕು ನನಗೆ ಆಪ್ಷನ್ನೇ ಇಲ್ಲ ನನಗೆ ಗೊತ್ತಿದೆ ಏನು ಬೆಕ್ಕಾದ್ರೂ ಮಾಡಿರಿ ನೀವು ಏನು ಬೆಕ್ಕದ್ ಮಾಡ್ತೀರಿ ನೀವು ಯಾವಾಗ ಆಪ್ಷನ್ ಇಲ್ಲ ಅಂದಾಗ ಮಾಡಿದ್ರೆ ಮಾಡಿಲ್ವ ಎಂಥ ಕಗ್ಗತ್ತಲ ರಾತ್ರಿ ಆಗಲಿ ಮಾಡಿದಿರ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಾನು 100 ರೂಪಾಯಿ ಕೊಡ್ತೀನಿ ಸಲ್ಗರ್ ಚಾತಂಕ ನೀವು ಕ್ರಾವ್ಲಿಂಗ್ ಮಾಡ್ಬೇಕು ಕ್ರಾವ್ಲಿಂಗ್ ಅಂದ್ರೆ ಗೊತ್ತಿದೆಯಾ ಎರಡು ಇದರಲ್ಲಿ ಮತ್ತು ಮಂಡಿಯಲ್ಲಿ ಮಾತ್ರ ನಡಿಬೇಕು ಇದನ್ನು ಕ್ರಾವ್ಲಿಂಗ್ ಅಂತ ಕರಿತೀವಿ ಪೊಲೀಸಲ್ಲಿ ಅಂದರೆ ಯಾವಾಗ ಟಾರ್ಗೆಟ್ 3 ಫೀಟ್ ಕೆಳಗಡೆ ಇರ್ತದೋ ನಮ್ಮ ಟಾರ್ಗೆಟ್ ಆ ಕಡೆ ಇರ್ತಾರೆ ಅವ್ರಿಗೆ ಕಾಣಿಸ್ಬಾರ್ದು ನಾವು ಅಂದರೆ ಕವರ್ ಫ್ರಮ್ ಯು ಕವರ್ ಫ್ರಮ್ ಫೈರ್ ಅಂತ ಕರಿತೀವಿ ನಾವು ಅಂದರೆ ಅವ್ನ ಕಣ್ಣಿನಿಂದ ಮತ್ತು ಅವನ ಫೈರಿಂದ ತಪ್ಪಿಸ್ಕೋಬೇಕಂದ್ರೆ ನಾವು ಕ್ರಾವ್ಲಿಂಗ್ ಮಾಡ್ಕೊಂಡು ಹೋಗ್ತೀವಿ ನೋಡಿದಿರಲ್ಲ ಪೊಲೀಸಲ್ಲಿ ಟ್ರೈನಿಂಗ್ಸ್ ನೋಡಿಲ್ಲ ಸಿನಿಮಾಗಳಲ್ಲೆಲ್ಲ ನೋಡಿ ಹಿಂಗೆ ಹೋಗ್ತಾರಲ್ಲ ವೆಪನ್ಸನ್ನು ಇಟ್ಕೊಂಡು 100 ರೂಪೀಸ್ ಕ್ರಾವ್ಲಿಂಗ್ ಮಾಡ್ತೀವಿ ಅಲ್ಲಿಗೆ ಮಾಡಲ್ಲ ಹಾಂ 100 ರೂಪಾಯಿಗೆ ಅಲ್ಲಿಗೆ ಮಂಡಿ ಎಲ್ಲ ಕಿತ್ಕೊಂಡು ಹೋಯ್ತದೆ ನಿಂಗೆ ಕೊಡ್ತೀನಿ ಹೋಗಿ ನೀನೇ ಮಾಡು ಹೆಂಗು ಈಗ ತಾನೇ ಕಲ್ತು ಬಂದಿದೀಯಾ ಮಾಡು ನೋಡೋಣ 500 ರೂಪಾಯಿ ಸ್ವಲ್ಪ ಅರಣ್ಯ ಭವನ
ಮಾಡಲ್ಲ ಅದೇ ಅರಣ್ಯ ಭವನಕ್ಕೆ 5 ಲಕ್ಷ ರೂಪಾಯಿ ಕ್ರಾವಲಿಂಗ್ ಮಾಡಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ತೀರಾ ಆಗ್ತಿದ ಬಿಡ್ತಿದ ಗೊತ್ತಿಲ್ಲ ಆ ಸ್ಟಿಮ್ಯುಲೇಷನ್ ನಿಮ್ಮನ್ನ ಆ ಒಂದು ಪ್ರೇರಕ ನಿಮ್ಮನ್ನ ಉತ್ಸಾಹದಿಂದ ಇರಕ್ಕೆ ಬಿಡುತ್ತೆ ಸದಾ ಕಾಲ ನಿಮ್ಮನ್ನ ಆಕ್ಟಿವೇಷನ್ ಮಾಡುತ್ತೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನೀವು ಬೇಕರ್ ಎಫೆಕ್ಟ್ ಮಾಡಿ ಸುಮ್ಮನೆ ಕೆಲಸ ಮಾಡ್ತೀನಿ ನಾವು ಕೂಲಿ ಹೋದಾಗ ಒಂದು ಕೆಲಸ ನಾನು ಕೂಲಿ ಮಾಡ್ತಾ ಇದ್ದೆ ನಮಗೆ ಒಂದು ಕೆಲಸ ಹೇಳರು ಕೂಲಿ 50 ರೂಪಾಯಿ ಕೂಲಿ ಅಂತಂದ್ರೆ ನಾವು ಸಂಜೆವರೆಗೂ ಕಳೆ ಕೀಳೋದು ಈರುಳ್ಳಿ ತೆಗೆಯೋದು ಗೊತ್ತಿದೆಯಾ ಇದೆಲ್ಲ ಅದು ಮಾಡ್ತಾ ಇದ್ದೆ ಅವನು ಯಜಮಾನ ಲಾಸ್ಟ್ ಗೆ ಹೇಳನು 4 ವರೆಗೆ ಇನ್ನೇನು ಭಾನುವಾರ ಫಿಲಂ ಸ್ಟಾರ್ಟ್ ಆಗಬೇಕು ಅಥವಾ ಕ್ರಿಕೆಟ್ ಆಡಕ್ಕೆ ಹೋಗಬೇಕು ನಾವು ಆ ಟೈಮ್ ಹೇಳನು ಲೇ ಹುಡುಗರ ಅಲ್ಲಿವರೆಗೂ ಕಿತ್ರೆ ಈರುಳ್ಳಿನ ಬೆಳಗ್ಗಿಂದ 50 ರೂಪಾಯಿ ಇಸ್ಕೊಂಡಿದ್ರಲ್ಲ ಈಗ 20 ರೂಪಾಯಿ ಕೊಡ್ತೀನಿ ಅಂತ ಹೇಳನು ಅಲ್ಲಿ ಆಲ್ರೆಡಿ ಸುಸ್ತಾಗಿರ್ತೀವಿ ನಾವು ಆಲ್ರೆಡಿ ಸುಸ್ತಾಗಿರ್ತೀವಿ ಹೌದಲ್ವಾ ಆ 20 ರೂಪಾಯಿ ನಮ್ಮನ್ನ ಏನು ಮಾಡುತ್ತೆ ಅಯ್ಯಪ್ಪ ಬೆಳಗಿಂದ ಮಾಡ್ರು ಇಷ್ಟೊಂದು ಬಂದಿಲ್ಲ ಜಸ್ಟ್ ಆಫ್ ಅನ್ ಅವರಿಗೆ ಬರುತ್ತೆ ಅಂತ ಅಂದ್ರೆ ಮತ್ತೆ ಏನು ಮಾಡುತ್ತೆ ಎಕ್ಸ್ಟ್ರಾ ಜೋಶ್ ಬರ್ತದೆ ಈ ಜೋಶ್ ಸದಾ ಕಾಲ ನಿಮ್ಮಲ್ಲಿ ನೀವು ಉದ್ದೀಪನಗೊಳಿಸ್ಕೊತಾನೆ ಇರಬೇಕು ಇನ್ನು ಸ್ವಲ್ಪ ಓದಿರ್ ಬರುತ್ತೆ ಇನ್ನು ಸ್ವಲ್ಪ ನಿಮ್ಮಲ್ಲಿ ಇರುತ್ತೆ ಶಕ್ತಿ ನಮಗೆ ಏನು ಮಾಡೋರು ಗೊತ್ತಾ 40 ಕಿಲೋಮೀಟರ್ ವಾಕ್ ವಿತ್ 18 ಕಿಲೋ ವೆಯ್ಟ್ ಸ್ಟ್ಯಾಂಡ್ ವೆಪನ್ ವಿತ್ ಇನ್ 6 ಅವರ್ ಒಳಗೆ ಹೋದ್ರೆ ಪಾಸು ಇಲ್ಲಾಂದ್ರೆ ಮತ್ತೆ ಮುಂದುವರ್ಸಕ್ಕೆ ಬರಬೇಕು ನೋಡಿ ಸ್ಟಿಮ್ಯುಲೇಷನ್ ಏನು 6 ಅವರ್ ಒಳಗಡೆ 40 ಕಿಲೋಮೀಟರ್ಸು ನಾವು ವಾಕ್ ಮಾಡಬೇಕಿತ್ತು ವೆಪನ್ ಹಿಡ್ಕೊಂಡು ಹಿಂದೆಗಡೆ ಮರಳು ಕುಡಿಯೋ ನೀರು ಆ ಬೆವರು ಆ ಬಿಸಿಲು ಬಟ್ ನಮಗೆ ಸ್ಟಿಮ್ಯುಲೇಷನ್ ಏನೋ ಅಯ್ಯಪ್ಪ ಸಿ ಇನ್ನೊಂದು ಅರ್ಧ ಗಂಟೆ ಇನ್ನರ್ಧ ಗಂಟೆ ಪಾಸ್ಟ್ ಇನ್ನೇನು 5 ಕಿಲೋಮೀಟರ್ ಅಲ್ಲಿ ಕಾಣ್ತು ನಮಗೆ ಒಂದು ಟಾರ್ಗೆಟ್ ಹೇಳಿರ್ತಾರೆ ಅಲ್ಲಿ ಒಂದು ನೋಡ್ರ ಅಲ್ಲೊಂದು ಟವರ್ ಇದೆ ಆ ಲೊಕೇಶನ್ ಕಾಣುತ್ತೆ ಅಂತ ತಕ್ಷಣ ಆ ಟವರ್ ಕಂಡಾಗ ಸಿಕ್ಕೇ ಬಿಡ್ತು ಅನ್ನೋವಷ್ಟು ಸ್ಟಿಮ್ಯುಲೇಷನ್ ನಮಗೆ ಹಂಗೇನೆ ನೀವು ಕೂಡ ಪ್ರತಿ ಕ್ಷಣ ನೋಡಿ ನಾನು ಪಾಠ ಮಾಡ್ರಿ ಅಂದರೆ ಜಿಯೋಗ್ರಫಿ ಬೆಳಕರಿವರೆಗೂ ಮಾಡ್ತೀನಿ ನಿಮ್ಮಲ್ಲಿ ನಾನು ಹೇಳಿದೆ ಕಲಿತಕ್ಕಂಥ ಆಸಕ್ತಿ ಗುರುವನ್ನು ನೋಡ್ತಕ್ಕಂಥ ಒಂದು ಛಾತಿ ಯಾವಾಗ ಬರುತ್ತೋ ಅವತ್ತು ಮಾತ್ರ ಸಕ್ಸಸ್ ಆಗುತ್ತೆ ಇಲ್ಲ ಅಂದರೆ ಏ ಬಿಡಪ್ಪ ಹಳೆ ಸಬ್ಜೆಕ್ಟು ಹೇಳಿದ್ನೇ ಹೇಳ್ತಾನೆ ಆಗ ಪ್ರತಿ ಸಾರಿ ಹೇಳುವಾಗಲೂ ಒಂದು ಪಾಯಿಂಟ್ ಆ್ಯಡ್ ಆಗ್ತಾ ಇರುತ್ತೆ ಅದನ್ನು ನೀವು ಗಮನಿಸ್ಬೇಕು ಅದೇ ಪಾಯಿಂಟೇ ಪ್ರಶ್ನೆ ಕೇಳೋದು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ತುಂಬ ನಮಗೆ 2009 ಬಂದಿರೋದು ಕ್ವಶನ್ ಪೇಪರ್ ನಿಮಗಿದ್ರೆ ನೋಡಿ PSI ನನಗೆ ಸಿಟ್ಟೇ ಬರುವುದಿಲ್ಲ ಇದು ಪ್ರಶ್ನೆ ಆಪ್ಷನ್ ಏನು ಗೊತ್ತಾ ನೀನು ಓದಿದ್ದೀನಿ ಕ್ವಶನ್ ಪೇಪರ್ ಸರಿ ತಪ್ಪು ಗೊತ್ತಿಲ್ಲ ಇಡೀ 150 ಪ್ರಶ್ನೆ ಹಿಂಗೆ ನನಗೆ ಸಿಟ್ಟೇ ಬರುವುದಿಲ್ಲ ಇದು ಪ್ರಶ್ನೆ ಕೇಳಿಸ್ಕೊತಿದ್ರೆ ನೀಟಾಗಿ ನನ್ನ ಸ್ಟೇಟ್ಮೆಂಟು ಎಲ್ಲರೂ ಅವಧಾನ ಆಗಿರಬೇಕು ಸ್ವಲ್ಪ ಮಲಗಿರ್ರನ್ನ ಎಬ್ಬರಿಸ್ರಿ ಪ್ರಶ್ನೆ ಆಪ್ಷನ್ ಏನಪ್ಪ ಸರಿ ತಪ್ಪು ಗೊತ್ತಿಲ್ಲ ಹಾಕಂಗಿಲ್ಲ ಹೇಳ್ಬಿಟ್ಟಿದ ನಾವನೇ ಈಗ ಹೇಳಿ ಸರಿ ತಪ್ಪು ಸರಿ ಅನ್ನೋರು ಎಷ್ಟು ಜನ ತಪ್ಪು ಅನ್ನೋರು ಎಷ್ಟು ಜನ ಕೈ ಯಾರು ಎತ್ತರು ಮಾರೆ ಗೊತ್ತಿಲ್ಲ ಕನ್ಫ್ಯೂಸ್ ಇದೆ ಇವರಿಗೆ ತಪ್ಪು ವೆರಿ ಗುಡ್ ಎಲ್ಲರೂ ತಪ್ಪಾಕ್ ಬಂದಿದ್ದು ಅವನ ತಪ್ಪು ಅಂತ ನಾವೆಲ್ಲ ತಪ್ಪು ಅಂತ ಹಾಕ್ ಬಂದಿದ್ದು ಸಿಟ್ ಬರಲ್ಲ ಒಳ್ಳೆ ಯಂಗ್ ಬ್ಲಡ್ 25 ನನಗೆ ಸಿಟ್ ಬರಲ್ಲ ನಮ್ಮ ಹುಡುಗಿ ಬೈದ್ರೆ ಸಾಕು ಸಿಟ್ ಬರೋದು ಅದಲ್ಲ ನೀನು ಸಿಟ್ ಬರ್ಸಣ ಈಗ ಟ್ರೈ ಮಾಡಬೇಡಿ ಸರ್ ಅಂದ ಅರ್ಥ ಆಯ್ತಾ ಆದರೆ ಸೂಕ್ಷ್ಮ ಗಮನಿಸಿ ಅದು ಸರಿ ನಾನು ಸಿಟ್ಟು ಬಂದಿದೆ ನಾನೊಬ್ಬ PSI ಕೂತಿದ್ದೀನಿ ನಾನು ಎಲ್ಪ್ ಡೆಸ್ಕಲ್ಲಿ ಕೂತಿದ್ದೀನಿ ಯಾವುದೋ ಒಬ್ಬ ಹಳ್ಳಿ ಮಹಿಳೆ ಅನಕ್ಷರತೆ ಅಂದರೆ ಅಕ್ಷರ ಜ್ಞಾನ ಇಲ್ದವಳು ಬಂದುಬಿಟ್ಟು ಏನೋ ಪ್ರಾಬ್ಲಮ್ ಹೇಳ್ಕೊತಿದ್ದಾಳೆ ಏ ನೀ ಪೊಲೀಸ್ನವ್ರ ಬೈದ್ ಗೊತ್ತಿದ್ದೀರ ವಿಡಿಯೋ ಆಗ್ತೈತಿ ಇಲ್ಲದ್ರೆ ಬೈದು ಹೇಳ್ತಿದ್ದೆ ನಾನು ಸರಿಯಾಗಿ ಹೇಳು ಅಂತ ಗಾಬರಿ ಮಾಡಿದರೆ ಮೊದಲೇ ನೊಂದಿರೋ ಆ ವಿಕ್ಟಿಮ್ಸು ನಿಮಗೆ ಸರಿಯಾಗಿ ಹೇಳ್ತಾಳ ಅದಕ್ಕೆ ಸಿಟ್ಟೇ ಬರೋಂಗಿಲ್ಲ ದಿಸ್ ಈಸ್ ರೈಟ್ ಆನ್ಸರ್ ಇದು ಅನಲಿಟಿಕ್ ಇದು ಇದು ವಿಶ್ಲೇಷಣೆ ಈ ಲೆವೆಲಲ್ಲಿ ನಿಮಗೆ ವಿಶ್ಲೇಷಣೆ ನಾವು ಒಂದು ಪ್ರಶ್ನೆ ಪತ್ರಿಕೆ ಮಾಡೋಕ್ಕೆ ಬಂದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ ನಾನು ಹೇಳಿದ್ದೀನಿ 50% ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಎಲ್ರಿಗೂ ಬರುತ್ತೆ ಇನ್ನು 65-70% ನಿಮ್ಮ ಅನಾಲಿಸಿಸಲ್ಲಿ ಬರುತ್ತೆ ದಟ್ ಇಸ್ ಕಾಮನ್ ಸೆನ್ಸ್ ಎಕ್ಸಾಮ್ ಅನ್ನೋದೇ ಕಾಮನ್ ಸೆನ್ಸು ನೀವು ಕ್ವಶನ್ ಪೇಪರ್ ಓದ್ಕಂದ್ರೆ ಎಲ್ಲವೂ ಸರಿ ಅಂತ ಹಾಕ್ಬಂದಿರ್ತೀರ ಆಮೇಲೆ ಟಿಕ್ ತುಂಬಿದ ಮೇಲೆ ನೀಟಾಗಿ ಅವಧ ಒಂದು ಸ್ವಲ್ಪ ಕಾಮಾಗಿ ಓದಿದಾಗ ಅಯ್ಯೋ ಇಂಥವು 8 ನಾನು ಪ್ರತಿ ಎಕ್ಸಾಮಲ್ಲೂ ಮಾಡ್ತಿದ್ದೆ ನನ್ನ ಉದ್ದೇಶ ಏನಂತ ಗೊತ್ತಾ ಪಾಸ್ ಆಗೋದು ಬಿಡೋದು ಅಂಕತ್ತಿರಲಿ ಆ 8 ತಪ್ಪಾಗಬಾರ್ದು
ಆದರೂ ನಾಲ್ಕು ತಪ್ಪು ಮಾಡೇ ಬರ್ತಿದ್ದೆ ನಾನು ಅಂದ್ರೆ ನನ್ನ ಕಾನ್ಸಂಟ್ರೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಅಂತ ಸೋ ಈ ತರದ ತಪ್ಪುಗಳು ಆಗುತ್ತೆ ಇನ್ನೊಂದು ಪ್ರಶ್ನೆ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನವದೆಹಲಿಯಲ್ಲಿ ಇದೆ ಸರಿ ತಪ್ಪು ಗೊತ್ತಿಲ್ಲ ಗೊತ್ತಿಲ್ಲ ಆಕಂಗಿಲ್ಲ ಮತ್ತೊಂದು ಸರಿ ಹೇಳ್ತೀನಿ ಸರಿ ತಪ್ಪು ಅಯ್ಯ ಇನ್ನಿಲ್ಲ ಐತೆ ಅಲ್ಲೇ ತಾನೇ ಇರೋದು ಹ್ಞೂ ನಾವೆಲ್ಲ ಸರಿ ಅಂತ ಹಾಕಿದೀವಿ ಅದು ತಪ್ಪು ಯಾಕೆ ಓದುವಾಗ ಸರಿಯಾಗಿ ಓದಬೇಕು ನೀನು K06 G3805 ನ ತಪ್ಪಾಗಿ ಓದ್ಕೊಂಡ್ಬಿಟ್ರೆ ಇನ್ಯಾರನ್ನೂ ಅರೆಸ್ಟ್ ಮಾಡ್ತೀಯಾ ಸೋ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅಲ್ಲ ಇಂದಿರಾ ಗಾಂಧಿ ಅಷ್ಟೇನೇ ಇಷ್ಟು ಸೂಕ್ಷ್ಮತೆಗಳ ಬಗ್ಗೆ ನಿಮಗೆ ಅರಿವಿದ್ದಾಗ ಕ್ವೆಶ್ಚನ್ ಪೇಪರ್ ಅನ್ನು ಸಕ್ಸಸ್ ಮಾಡ್ತೀರಾ ಇದನ್ನ ತುಂಬಾ ನೀಟಾಗಿ ಓದ್ಕೊಳ್ಳಿ ನಿಮಗೆ ಗೊತ್ತಿರೋ ಪ್ರಶ್ನೆಗೇನೆ 8 ರಿಂದ 10 ಕ್ಕೆ ತಪ್ಪಾಗಿ ಬಂದಿರ್ತೀರಾ ಇಲ್ಲಿ ಬಂದಾಗ ನಿಮಗೆ ಹೇಳಂಗಿಲ್ಲ ಸೋ ನಾನು ಯಾಕೆ ಈ ವಿಷಯಗಳನ್ನು ನಿಮಗೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಬಹಳ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್ ಯಾಕೆ ಜ್ಞಾನಿಗಳು ಏನೇ ಆದರೂ ಕೂಡ ಅಸನ್ಮುಖ್ಯರಾಗಿರ್ತಾರೆ ಅಂದರೆ ಅವ್ರಿಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಆ ಲೆವೆಲ್ಲಿನಲ್ಲಿ ಕಾನ್ಸಂಟ್ರೇಷನನ್ನು ನೀವು ಖಂಡಿತ ಮಾಡಬೇಕು ಎಕ್ಸ್ಪೆಷಲಿ ಅಧ್ಯಯನದಲ್ಲಿ ನಿಮ್ಮ ಮನಸ್ಸು ಮೊಬೈಲ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ವಾಟ್ಸಪ್ ಬಗ್ಗೆ ಹೋದಾಗ ನೀವು ನಿಮ್ಮ ಮುಂದೆ ಬರಬೇಕಾದಂಥ ಒಂದು ವಿಷಯ ನಾನು PSI ಬಾ ವಾಪಸ್ ನಾನು ಮೇಷ್ಟ್ರು ಬಾ ವಾಪಸ್ ನಾನು IAS ಬಾ ವಾಪಸ್ ಇದನ್ನು ಪ್ರತಿ ಕ್ಷಣನೂ ಕೂಡ ಹೇಳ್ತಾ ಬನ್ನಿ ನಿಮಗೊಂದು ಪ್ರಾಕ್ಟೀಸ್ ಹೇಳ್ತೀನಿ ಕೇಳಿ ಯಾರು 5 ಗಂಟೆಗೆ ಎದ್ದೊಳ್ತಕ್ಕಂಥ ಒಂದು ಪ್ರಾಕ್ಟೀಸ್ ಮಾಡ್ತಿರೋ ನಿಮಗೊಂದು 5 AM ಕ್ಲಬ್ ಅಂತ ಇದೆ ನಾನು ಸಕ್ಕಸರಿ ಓದಿದೆ ನಾನು ಎಷ್ಟು ಅದ್ಭುತವಾಗಿದ್ದು ಅಂದರೆ ಯಾರು 5 ಗಂಟೆಗೆ ಎದ್ದೇಳ್ತೀರ ಎಷ್ಟು ಜನ ಎದ್ದೇಳ್ತಿದ್ದೀರಿ ಈಗ ಶ್ಯೂರ್ ನಂಬೋದಾ ನನಗೆ ಹಾಫ್ ಕೈ ಎತ್ತದ್ರ ಬಗ್ಗೆ ನನಗೆ ಭಾಳ ಡಿಸ್ಟರ್ಬೆನ್ಸ್ ಇದೆ ಟು ರೈಸ್ ಲೈಕ್ ದಿಸ್ ನಮ್ಮ ಪೊಲೀಸಲ್ಲಿ ಅದು ಕಲಸೇ ಇಲ್ಲ ಎಸ್ 5 AM ಯಾಕೆ ಎದ್ದೇಳ್ಬೇಕು 5 AM ಎದ್ದು ಓದಕ್ಕೆ ಶುರು ಮಾಡ್ರಿ ಜಗತ್ತು ಎದ್ದೊಳದ್ರೊಳಗೆ ಅರ್ಧ ಓದಿರ್ತೀರಿ ನೀವು ಈ ಸಾಕಷ್ಟು ಏನೆಲ್ಲ ನಿಮ್ಮ ಕಣ್ಣು ಮುಂದೆ ಕಾಣ್ತಿದಾರಲ್ಲ ಯಾರ್ಯಾರು ಸಾಧಕರಿದಾರಲ್ಲ ಅವ್ರು ಯಾರು ಕೂಡ 8 ವರೆಗೆ ಎದ್ದವರಲ್ಲ 8 ವರೆಗೆ ಎದ್ದವ್ರು ಯಾರು ಸಾಧಕರಾಗಿರೋ ಉದಾಹರಣೆಗಳು ತುಂಬ ಕಮ್ಮಿ ಇಲ್ವೇ ಇಲ್ವಾ ಸರ್ ಅಂತ ಅನ್ಬೇಡಿ ತುಂಬ ಕಮ್ಮಿ ಯಾಕೆ ಅಂತಂದರೆ ಆಗ ಟೈಮ್ ಹಂಗಿರುತ್ತೆ ನೇಚರ್ ಸಪೋರ್ಟ್ ಮಾಡುತ್ತೆ ಮೈಂಡ್ ಸಪೋರ್ಟ್ ಮಾಡುತ್ತೆ ವಾತಾವರಣ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನೀವು ಕೂತಿರ್ತಕ್ಕಂಥ ವಾತಾವರಣ ಡಿಸ್ಟರ್ಬೆನ್ಸ್ ಆಗಿರೋದಿಲ್ಲ ತುಂಬ ಅದ್ಭುತವಾಗಿರುತ್ತೆ 5 ಗಂಟೆಗೆ ಎದ್ದೊಳೋದನ್ನು ಒಂದನೇದಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ಪ್ರತಿಯೊಬ್ಬರು ಮಾಡಿ ಇಷ್ಟು ಜನ ಪ್ರಾಕ್ಟೀಸ್ ಮಾಡಿ ಇಷ್ಟು ಜನ ಸೆಲೆಕ್ಷನ್ ಆಗ್ತೀರಾ ಸರ್ ಇರೋದೇ 100 ಪೋಸ್ಟು 100 ಪೋಸ್ಟ್ ಇರಲ್ಲಪ್ಪ ESI ಕರೀತಾರೆ PSI ಅಲ್ಲ ಅಂದರೆ ಹಾಂ ಸೊ ಇದರ ಬೇಕಾದ್ರೆ ಆಪ್ಷನ್ ಇಟ್ಕೊಳ್ಳಿ ESI ಅಲ್ಲ ಅಂದರೆ PSI PSI ಅಂದರೆ FD FD PDO ಅಂತ ಆದರೆ ಸೌಂದರ್ಯ ಅಲ್ಲ ಅಂದರೆ ರಮ್ಯ ರಮ್ಯ ಅಲ್ಲ ಅಂದರೆ ಸೌಂದರ್ಯ ಈ ಆಪ್ಷನ್ ಬೇಡ ಅದಕ್ಕೆ ನಾನು ಆಪ್ಷನ್ ಹೇಳ್ತಾ ಇಲ್ಲ ಓಕೆ ನೀವು ಅಷ್ಟೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ದೆನ್ ಸೆಕೆಂಡ್ ಒನ್ 21 ದಿನ ನೀವು ಯಾವುದನ್ನು ಪ್ರಾಕ್ಟೀಸ್ ಮಾಡ್ತಿರೋ ನನಗೆ ಆಗಿದ್ದು ಯುಸಿ ನಮಗೆ 4 ಮುಕ್ಕಾಲಿಗೆ ಬಿಗಿಲಾಗುತ್ತೆ ಬಿಗಿಲೇಂದ್ರೆ ಗೊತ್ತಾ ಬ್ಯಾರಕ್ಕಲ್ಲಿ ನಮ್ಮನ್ನು ಎಬ್ಬರಿಸೋದಕ್ಕೆ ಊದ್ತಾರೆ ಯಾರ ಪೊಲೀಸ್ ಟ್ರೈನಿಂಗ್ ಹೋಗಿದ್ದೀರಾ ಇಲ್ಲ ಗೊತ್ತಿದೆಯಾ 4 ಮುಕ್ಕಾಲಿಗೆ ಬಿಗಿಲು ಊದ್ತಾರೆ ಎಲ್ಲರೂ ಎದ್ದಳಿ ಇವತ್ತಿನ ಚಟುವಟಿಕೆ ಪ್ರಾರಂಭ ಆಯಿತು ಈ ಕದನದಲ್ಲಿ ಊದಲ್ಲನ್ರಪ್ಪ ನೀವ್ಯಾರು ಮಹಾಭಾರತ ನೋಡ್ಲಿಲ್ವಾ ಹಾಂ ಕಾಳೆ 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 ಊದ್ರೆ ಅರುಣೋದಯ ಆಗ್ತಿದ್ದಂಕಲೆ ಮತ್ತೇನೋ ಯುದ್ಧ ಸ್ಟಾರ್ಟ್ ಹಂಗೆ ದಿನ ಯುದ್ಧನೇ ನಮಗೆ ಅರ್ಥ ಆಯ್ತಾ ಸೊ 21 ದಿವಸ ಕಂಟಿನ್ಯೂಯಸ್ ಆಗಿ ನೀವು 4 ಮುಕ್ಕಾಲಿಗೆ ಎದ್ದೇಳಿ ಪ್ರಾಕ್ಟೀಸ್ ಮಾಡಿ 22ನೇ ದಿನ ನೀವು ಟ್ರೈಯೇ ಮಾಡಬೇಡಿ ಎದ್ದೇಳ್ತೀರ ನೀವು ಟ್ರೈಯೇ ಮಾಡಬೇಡಿ ಎದ್ದೇಳ್ತೀರ ಯಾವಾಗ ನೀವು ಈ ಪ್ರಾಕ್ಟೀಸನ್ನು ಜಾಸ್ತಿ ಅಂದರೆ ಕಂಟಿನ್ಯೂಯಸ್ ಆಗಿ ಮಾಡ್ತಿರೋ ಅದು ನಿಮ್ಮ ಮಸಲ್ ಮೆಮೊರಿಗೆ ಹೋಗುತ್ತೆ ನಾನು ತುಂಬ ಚೆನ್ನಾಗಿ ಡ್ರೈವಿಂಗ್ ನನಗೆ ಆಶ್ಚರ್ಯ ಅನಿಸುತ್ತೆ 481 ಕಿಲೋಮೀಟರ್ ಒಬ್ಬನೇ ಓಡಿಸ್ಕೊಂಬಂದಿದ್ದೀನಿ ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ದೀನಿ ಎಲ್ಲಿ ಬ್ರೇಕ್ ಆಗ್ತಿ ಅಂತ ಕೇಳಿದ್ರೆ ನನಗೆ ಎಲ್ಲಿ ಬ್ರೇಕ್ ಆಗ್ತಿ ಅಂತ ಹೇಳ್ತೀನ ಎಲ್ಲಿ ಹಂಪ್ಸ್ ಎಲ್ಲಿ ಬಂದಲ್ಲಿ ಹಾಕಿದ್ದೀನಿ ಪ್ರತಿ ಸಾರಿ ನನ್ನ ಮೈಂಡಿಗೆ ಹೇಳಿಲ್ಲ ಹಂಪ್ಸ್ ಬಂತು ಬ್ರೇಕ್ ಹಾಕು ಅಂತ ಮಸಲ್ ಮೆಮೊರಿ ಬಿಕಾಸ್ ಬೈ ಪ್ರಾಕ್ಟೀಸ್ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತಿರೋ ಈ ಓದೋದು ಹಾಗೇನೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ 21 ದಿವಸ ನಾನು ಕಂಟಿನ್ಯೂಸ್ 12 ಅವರ್ಸನ್ನು ಓದ್ತೀನಿ ಅಂತ 100% ಈ ಜಗತ್ತಲ್ಲಿ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ ಇದೆ ಅಂತಂದರೆ ಅದರ ಮೊದಲ ಹೆಸರು ನೀವೇ ಆಗಿರ್ತೀರ ಸೊ ಮೊದಲಿಂದ ಬರಲಿದ್ರೆ 2ನೇದಾರು ಆಗಿರ್ತೀಯ
ಎರಡನೇದು ಬರಲಿದ್ರೆ ಮೂರನೇದು ಆಗಿರ್ತೀಯ, ಮೂರನೇದು ಬರಲಿದ್ರೆ ಲಾಸ್ಟ್ನೇನೋ ಆಗಿರ್ತೀಯ, ಲಾಸ್ಟ್ನೇನು ಬರಲಿಲ್ಲಂದ್ರೆ ನೀನು 21 ದಿವಸ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳ್ತೀನಿ. 100% ಯಾರು ಬೇಕಾದ್ರೂ ಚಾಲೆಂಜ್ ಮಾಡಿ, ಚಾಲೆಂಜ್ ಮಾಡ್ತೀನಿ ಸರ್, ಸಿಗ್ಲಿದ್ರೆ ಕೆಲಸ ಕೊಡಿಸ್ತೀರಾ? ಅದು ಅದು ಚಾಲೆಂಜ್ ಮಾಡಲ್ಲ ನಾನು, ನೀವು ಕರೆಕ್ಟಾಗಿ ಓದಿಲ್ಲ ಅನ್ಕೋತೀನಿ ಅಷ್ಟೇ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? 21 ದಿವಸ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದು ಅಭ್ಯಾಸನ, ಅದು ಓದೋದಾಗಿರ್ಬೋದು ಮತ್ತೊಂದು ಮಗದೊಂದು, ಖಂಡಿತವಾಗ್ಲೂ ಕೂಡ ಸಿಕ್ಕೆ ಸಿಗುತ್ತೆ. ಯಾವುದನ್ನು ನೀವು ಹೆಚ್ಚು ಪ್ರಾರ್ಥಿಸ್ತಾ ಹೋಗ್ತಿರೋ, ಯಾವುದನ್ನು ಧ್ಯಾನ ಮಾಡ್ತಾ ಹೋಗ್ತಿರೋ, ಯಾವುದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ, ಅದು 100% ನಿಮಗೆ ಹಾಗೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದು ನೀವು ಮಾಡಬೇಕಾದಂಥ ಎರಡನೇ ಕೆಲಸ. ಮೂರನೇದು, ಆ ಗುರಿ ಬಗ್ಗೆ ಸ್ಪಷ್ಟತೆ ಇರಲಿ, ಆ ಗುರಿ ಬಗ್ಗೆ ಸ್ಪಷ್ಟವಾದ ಅರಿವಿರಲಿ, ಅದರ ಸ್ವರೂಪ ಹೇಗಿದೆ, ಅದು ಹೆಂಗಿರುತ್ತೆ, ಅದನ್ನು ಫೀಲ್ ಮಾಡಿ. ಒಬ್ಬ ನಾನು ನೋಡಿ, ನಾನು PSI ಆಗ್ತೀನಿ, ನಾನು ಆಗಲೇಬೇಕು ಅಂದಾಗ 8ನೇ ಕ್ಲಾಸ್ 9ನೇ ಕ್ಲಾಸಿಂದಲೂ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಪೊಲೀಸ್ ಓಡಾಡ್ದಂಗೆ ಓಡಾಡೋದು. ಬೇರೆಲ್ಲ ಹುಚ್ಚ ಅನ್ಕೊಳೋರು, ಅವ್ರಿಗೇನು ಗೊತ್ತಿದೆ ನಾನೇನು ಫೀಲ್ ಮಾಡ್ತಿದ್ದೀನಿ ಅಂತವ. ಬೇರೆಯವ್ರು ಏನಾರು ಅಂದ್ಕೊಳ್ಳಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೋತೀರ ಬೇರೆ ಬಗ್ಗೆ? ಯಾವಾಗ ಬೇರೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾ ಹೋಗ್ತಿರೋ, ನಿಮ್ಮ ಗುರಿ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, 100% ಆಗಲ್ಲ. ಅದನ್ನು ಫೀಲ್ ಮಾಡಿ. ನಾನೊಬ್ಬ ತಹಶೀಲ್ದಾರ್, ತಹಶೀಲ್ದಾರ್ ಆದರೆ ಹಿಂಗೆ ಬರ್ತೀನಿ, ನಾನು ಹೆಂಗೆ ಡ್ರೆಸ್ ವಿಯರ್ ಮಾಡಬೇಕು, ನಾನು ಹೆಂಗೆ ಸ್ಯಾರಿ ವಿಯರ್ ಮಾಡಬೇಕು, ಫುಲ್ ಕಪ್ ಇರ್ತದೆ, ಇಲ್ಲಿವರೆಗೂ ತುಂಬ ತೋಳಿರುತ್ತೆ, ಕಾರಲ್ಲಿ ಈ ಥರ ಬರ್ತೀನಿ, ನನಗೆ CPI ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ CPI ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ. ಇವನ್ನೆಲ್ಲ ಫೀಲ್ ಮಾಡ್ತಾ ಬನ್ನಿ. ಆ ಫೀಲ್ ನಿಮ್ಮನ್ನು ಏನು ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ ನಿಮ್ಮನ್ನು, ಅದು ಸ್ಟಿಮ್ಯುಲೇಟ್ ಮಾಡುತ್ತೆ, ಉದ್ದೀಪನಗೊಳಿಸುತ್ತೆ. ಆಗ ನಿಮಗೆ ಒಂದು ಅಕ್ಷರ ಎಕ್ಸ್ಟ್ರಾ ಓದಕ್ಕೆ ಶುರು ಮಾಡ್ತಾರೆ. ಒಂದೇ ಸರಿಗೆ ಆಗಲ್ಲ, ಇವತ್ತು 1 ಅವರ್ ಟ್ರೈ ಮಾಡಿ, ನಾಳೆ 1.5 ಗಂಟೆ ಓದಿ, ನಾಳೆ 1.5 ಗಂಟೆ ಓದಿ. ಓದ್ತಾ 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 ಓದೋದೇ ಒಂದು ಗೀಳಾಗ್ಬಿಡುತ್ತೆ, ಓದೋದೇ ಒಂದು ಅವ್ಯಾಸ ಆಗಿಬಿಡುತ್ತೆ. ಸೊ ಆ ಅವ್ಯಾಸನ ನೀವು ಚಟವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆಗ ನೋಡಿ ನಿಮಗೆ ಸಕ್ಸಸ್ ಯಾಕೆ ಸಿಗೋದಿಲ್ಲ ಅಂತ. ಇವರೆಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರು, ಕೇಳಿಬೇಕಾರೆ ಒಬ್ಬ ಹೇಳಿಬಿಡಲಿ IAS-ನೇನು ನಾನು ಓದಲೇ ಇಲ್ಲ ಅಂತವ, ಹೇಳಿ ನೋಡೋಣ ಒಬ್ಬ ಹೇಳಕ್ಕಾಯ್ತದ? ಸೊ ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಲಿ, ಅದನ್ನು ಫೀಲ್ ಮಾಡ್ತಾ ಬನ್ನಿ. ಆಗ ಸಕ್ಸಸ್ 100% ಸಿಗುತ್ತೆ. ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೋಬೇಡಿ, ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೋಬೇಡಿ. ಆಮೇಲೆ ಪ್ರಾಕ್ಟೀಸನ್ನು ಒಂದೇ ಸರಿಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದೇ ಸರಿಗೆ 15 ಕಿಲೋಮೀಟ್ರನ್ನ ಓಡೋಕ್ಕಾಗಲಿಲ್ಲ. ಫಸ್ಟ್ ಡೇ ನಾವು ಓಡಿದ್ ನೋಡಿದರೆ ನಮ್ಮ ದೇಹಗಳು ನೋಡಿದ್ದಾರೆ ಸರ್, ಉಲ್ಡಾಡೋ ಬಲೂನ್ ಕಣ್ಣಂಗೆ ಕಾಣ್ತಿದ್ವಂತೆ ನಾವು, ಅಷ್ಟಪ್ಪ ಇದ್ದೆ ನಾನು, ಇಷ್ಟೊತ್ತು ಡೊಳ್ಳೊಟ್ಟೆ, 38ರಿಂದ 39 ಸೊಂಟ. ಇವರೇ ಪ್ಯಾಂಟ್ ಕೊಡಿಸ್ತಿದ್ರು ಪಾಪ, ನನಗೆ ಸರಿ ತಾನೇ ಗೊತ್ತಾಗಲ್ಲ, ಇವನು ಒಂದೆರಡು ಕೊಡಿಸ್ತಲ್ಲ. ಹ್ಞೂ ನೋಡ್ರಿ ಹೇಳ್ತಾನೆ, ದುಡ್ಡು ಕೊಟ್ಟಿದ್ದು ನಾನೇ, ಅದು ಜಸ್ಟ್ ಚೂಸ್ ಮಾಡೋದಕ್ಕೆ ನಾನು 200 ರೂಪಾಯಿ ಖರ್ಚು ಮಾಡಬೇಕಾಯ್ತು. ಮೊದಲೇ ಗೊತ್ತಾಗ್ತಿರಲ್ಲ ಕಾಂಬಿನೇಷನ್ನು, ಇದನ್ನೇನು ಚೂಸ್ ಮಾಡೋಕ್ಕೆ ಹೋಗಲ್ಲ ನಾವು, ಹೇಳಿದ್ರೆ ಸಾಕು ಕಾಕಿ ಹೊಲ್ದೆ ಬಿಡ್ತಾನೆ, ಅದು ಅರ್ಥ ಆಯ್ತಲ್ಲ. ಸೊ ಯಾಕೆ ನಾನು ಈ ಮಾತುಗಳನ್ನು ನಿಮಗೆ ಇಷ್ಟು ಹಾಸ್ಯಾಸ್ಪದವಾಗಿ ಯಾಕೆ ಹೇಳ್ತೇನೆ ಅಂದರೆ, ಟೈಮ್ ಆಗಿದೆ. ನನ್ನೊಳಗಡೆ ಮೇಷ್ಟ್ರು ಇದ್ದಾನೆ, ಪೊಲೀಸು ಇದ್ದಾನೆ, ಪೋಲಿನೂ ಇದ್ದಾನೆ. ಸೊ ಇವ್ರನ್ನ ಆಗೇ ಆಗೇ ನಿಮಗೆ ತರಬೇಕು. ಸೊ ಈ ವಿಚಾರಗಳನ್ನು ನಾನು ನಿಮ್ಗೆ ಗಂಭೀರವಾಗಿ ಹೇಳ್ತಾಯಿದ್ದೀನಿ. ಈ ಒಂದು ಸ್ಪಷ್ಟವಾದಂಥ ಫೀಲಿಂಗನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಆಗ ನಿಮಗೆ ಸಕ್ಸಸ್ ಭಾಳ ಈಸಿಯಾಗಿ ಸಿಗುತ್ತೆ. ಖಂಡಿತ ಒಂದೇ ದಿವಸಕ್ಕೆ ನೀವು 18 ತಾಸು ಓದೋಕ್ಕಾಗಲ್ಲ. ಧಾರವಾಹಿನ ಒಂದೇ ದಿವಸಕ್ಕೆ ಬಿಡಿ, ಏನು ನೋಡೋಣ ಹೆಣ್ಮಕ್ಳನ್ನ, ಯುದ್ಧ ಆಗ್ತವೆ, ಕೊಲೆ ಆಗ್ತವೆ. ಅಲ್ಲ ನಾವು ಹೆಚ್ಚು ಕಮ್ಮಿ ನಾನು ಆ ಅಕಾಡೆಮಿಯಲ್ಲಿ ಓದಿರೋದ್ರಲ್ಲಿ ಜಾಸ್ತಿ ರೀಸನ್ಸು ಗಂಡ ಹೆಂಡತಿ ಜಗಳ, ರೀಸನ್ ಏನು, ನಾವು ಬಂದರೂ ಅಡುಗೆ ಮಾಡಿಲ್ಲ ಸರ್ ಧಾರವಾಹಿ ನೋಡ್ತಾವಳೆ. ಆ ಧಾರವಾಹಿ ಇರೋವೆಲ್ಲ ಬರೀ ಹೆಂಗಸ್ರ ಹೆಸರವೇ, 1.5 ಗಂಟೆಸ್ರಿಗೆ ತೆಗೆದ್ರೆ ಅವರು ತೆಗೆದ್ರ. ನಾನು ಸಣ್ಣ ಹುಡುಗನಿಂದ ನೋಡ್ತಾನೆ, ಯಾವಾಗ ಅಂಬಿಕಾ ಅಂತ ಒಂದು ಧಾರವಾಹಿ ಬರ್ತಿದ್ ಗೊತ್ತಾ, ನೀವು ತುಂಬ ಚಿಕ್ಕವರು. ಹಂಗಾದ್ರೆ ನೀವು ಸರ್, ನಾನು ಬಿಡಿ, ನಾವು ರಿಟೈರ್ಡಿಗೆ ತುಂಬ ಹತ್ರ ಇದ್ದೀವಿ, ಸರ್ವಿಸೇ 20 ವರ್ಷ ಆಗಿದೆ ನಂದು. ಅರ್ಥ ಆಯ್ತಾ?
ಸೊ ಒಂದು ಒಂದು ಇದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ನೀವು ಅರ್ಧ ತಾಸು ಎಕ್ಸ್ಟ್ರಾ ಓದಿ ನಾಳೆ ಇನ್ನರ್ಧ ತಾಸು ಓದ್ರಿ ಓದ್ತಾ 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 ನಿಮ್ಗೆ ಏನನ್ಸುತ್ತೆ ಗೊತ್ತಾ ಓದೋದು ಇಷ್ಟು ಈಸಿನಾ ಓದೋದು ಇಷ್ಟು ಈಸಿನಾ ಅಂತಕ್ಕಂಥ ಶುರುವಾಗುತ್ತೆ ಹೌದಲ್ವಾ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸೊ ನಾನು ಯಾಕೆ ಈ ವಿಚಾರಗಳನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾಕೆ ಪ್ರಾಕ್ಟೀಸ್ ಆಗ್ತಾ ಇಲ್ಲ ಪ್ರಾಕ್ಟೀಸ್ ಆಗದೆ ದಯವಿಟ್ಟು ಏನೂ ಬರೋದಿಲ್ಲ ನಿಮಗೇನು ಸಿಗೋದಿಲ್ಲ ನೀವು ಅಪ್ಪ ಅಮ್ಮನ ಆಸೆಗೋ ಬೈಕ್ ನೋಡಿ ಆಮೇಲೆ ಅಪ್ಪ ಅಮ್ಮನ ಬೈಕಿಗೆ ಖಂಡಿತ ಯಾರು ಪಾಸ್ ಆಗಿಲ್ಲ ನಾನು ಉದಾಹರಣೆ ಹೇಳ್ತೀನಿ ಅಪ್ಪ ಅಮ್ಮನ ಬೈಕಿಗೆ ಖಂಡಿತ ಪಾಸ್ ಆಗಲ್ಲ ಬೈಕೇ ಯಾರ್ದು ಬೈಕೇ ಯಾರ್ದು ಅಪ್ಪ ಅಮ್ಮಂದು ನಿಮ್ಮ ಬೈಕೇ ಆಗಿರಬೇಕಿದು ಅಪ್ಪ ಅಮ್ಮನ ಒತ್ತಡಕ್ಕೆ ಬಂದಿರತಕ್ಕಂಥವ್ರು ಸ್ನೇಹಿತರ ಒತ್ತಡಕ್ಕೆ ಬಂದಿರೋರಿಗೆ ಇಲ್ಲಿ ಸಕ್ಸಸ್ ಸಿಗೋದು ತುಂಬ ಕಷ್ಟ ಅಟ್ಲೀಸ್ಟ್ ಆ ಒತ್ತಡಕ್ಕೆ ಬಂದು 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 ಅನುಬಂಧನ ರೀತಿಯ ಕಲಿಕೆ ಅಂತ ಒಂದಿದೆ ಗೊತ್ತಿದೆಯಾ ಹಾ ಪೌಲಂದು ಗೊತ್ತಿದೆಯಾ ನಮಗೆ ತೇರಿ ಏನಾಗ್ತದೆ ಅಂದರೆ ಒಂದು ಒಂದು ಬೆಕ್ಕಿಗೆ ಯಾವುದೋ ಪ್ಲೇಸಿಂದ ಒಂದು ಮಟನ್ ಪೀಸ್ ಬೀಳ್ತಾ ಇರುತ್ತೆ ಅಥವಾ ಪಾರಿವಾಳಕ್ಕೋ ಬೆಕ್ಕಿಗೋ ಒಂದು 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 ಪ್ರಯೋಗ ಮಾಡ್ತಾರೆ ಅವರು ಪಾರಿವಾಳದ ಮೇಲೆ ಫಸ್ಟು ಆ ಅಕ್ಕಿ ಬಿದ್ದಾಗ ಅದು ಗೊತ್ತಾಗೋದಿಲ್ಲ ಬರುತ್ತೆ ತಿನ್ನುತ್ತಾ ಹೋಗುತ್ತೆ ಆದರೆ ಅದು ಯಾವುದೋ ಒಂದು ಸಿಚುವೇಶನ್ಸಲ್ಲಿ ಒಂದು ಪ್ಲೇಸನ್ನು ಒತ್ತುತ್ತೆ ಅದು ಆಗ ಮಾತ್ರ ಅದು ಬೀಳ್ತಾ ಇರುತ್ತೆ ಅದು ಗೊತ್ತಿರಲ್ಲ ಬಟ್ ಪ್ರಾಕ್ಟೀಸ್ ಆಗ್ತಾ 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 ಅದು ಏನು ಮಾಡುತ್ತೆ ಮೂರನೇ ದಿವಸ ನಾಲ್ಕನೇ ದಿವಸಕ್ಕೆ ಕರೆಕ್ಟಾಗಿ ಅದು ಕಶಿವಾದ ತಕ್ಷಣ ಏನನ್ನು ಒತ್ತುತ್ತೆ ಆ ಗುಂಡಿನೂ ಒತ್ತುತ್ತೆ ಯಾವುದರಿಂದ ಬಂತಿದು ಪ್ರಾಕ್ಟೀಸಿಂದ ಬಂತು ಮುದ್ದಾದ ಅಕ್ಷರಗಳನ್ನು ಬರೀರಿ ಇದನ್ನು ಐದನೇ ಸಕ್ಸಸ್ಸು ನಿಮ್ಮ ಕ್ವಶನ್ ಆನ್ಸರ್ಸ್ ಇಟ್ಟು ಇವ್ಯಾಲ್ಯುವೇಟರ್ನ ಓದಿಸ್ಬೇಕು ಸರ್ ಇದನ್ನು ಈಗ ಯಾಕೆ ಹೇಳ್ತಿದ್ದೀರಾ ಇವತ್ತೇ ಪ್ರಾಕ್ಟೀಸ್ ಮಾಡಿ ಮೇನ್ಸ್ ಬರೆಯೋದು ಅಷ್ಟು ಸುಲಭ ಅಲ್ಲ ಮೊನ್ನೆ ನಾನು ಹೇಳಿದೆ ಇವತ್ತು ಇವರಿಬ್ಬರು ಕೂತ್ಕೊಂಡ್ರು ಒಂದು ಪೇಜ್ ಬರೆಯೋಕ್ಕಾಗಲಿಲ್ಲ ಹೆಂಗೆ ಬರೀತಿ ಬರೀಲೇ ನೋಡೋಣ ಅಂತವ ನೀವು ಆ ಕಡೆ ಕೂತ್ಕೊಳ್ರಿ ಮರ ಆಮೇಲೆ ಬರೀತೀನಿ ನಾನು ಅಂತ ಬಟ್ ಮೊನ್ನೆ ನಮ್ಮ ಎಕ್ಸಾಮಲ್ಲಿ ಅಕಾಡೆಮಿಯಲ್ಲಿ ನೀವು ಗೆಸ್ಸು ಕೂಡ ಮಾಡೋಕ್ಕೋಗಲ್ಲ ನಮಗೆ ಆರು ಪೇಪರ್ನ ಒಟ್ಟಿಗೆ ಕೊಡ್ತಾರೆ ಹಿಂಗೆ ಎಕ್ಸಾಮ್ ಆದರೆ ಕೇಳಿದ್ದೀರಾ ಆರು ಪೇಪರ್ನ ಒಟ್ಟಿಗೆ ಕೊಡ್ತಾರೆ ಕ್ವಶನ್ ಪೇಪರ್ನ ಆನ್ಸರ್ ಶೀಟ್ನ ಒಟ್ಟಿಗೆ ಇಡ್ತಾರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗ 9 ಗಂಟೆಗೆ ಎಂಡ್ ಆಗೋದು ಯಾವಾಗ ರಾತ್ರಿ ಸಾಯಂಕಾಲ AM ಇಂದ PMವರೆಗೂ 9 AM ಇಂದ 6:30 PMವರೆಗೂ ಎಕ್ಸಾಮ್ ಆಗುತ್ತೆ ಆರು ಪೇಪರ್ ಬರೀಬೇಕು ಸರ್ ಮಧ್ಯೆ 1, 2, 3ಕ್ಕೆ ಬಾತ್ರೂಮ್ ತನಕ ವಿಡಿಯೋ ಬರುತ್ತೆ ಬಾತ್ರೂಮ್ ಒಳಗೆ ಬರಲ್ಲ ಅಲ್ಲಿಂದ ವಾಪಸ್ ಬರುತ್ತೆ ಇಷ್ಟು ಇಷ್ಟು ಕಠಿಣವಾದ ಎಕ್ಸಾಮ್ಗಳು ಇದನ್ನು ಬರೆದು ನಾವು 5 ದಿವಸ ಕಂಟಿನ್ಯೂಸ್ ಎಕ್ಸಾಮ್ ಬರ್ತದೆ ಯಾಕೆ ಬಂತು ಬೈ ಪ್ರಾಕ್ಟೀಸ್ ಅದು ನಾವು ಕೇಳಿದ್ರೆ ಸಾಕು ಪ್ರಾಕ್ಟೀಸ್ ಪ್ರಾಕ್ಟೀಸ್ 9 ತಾಸು ಬರೆಯೋದೆಂಗೆ 18 ತಾಸು ನಿಲ್ಲೋದೆಂಗೆ 20 ತಾಸು ನಿಲ್ಸಾರೆ ನಮ್ಮನ್ನು ಬೀದಿಯಲ್ಲಿ ಅದಾದ್ರಿಂದ ಬಂತು ಒಂದೇ ದಿನಕ್ಕೆ ಬರಲಿಲ್ಲ ನಮಗೆ ಫಸ್ಟ್ ಡೇ ನಾವು ಓಡಿದ್ದು 1 ಕಿಲೋಮೀಟರ್ 600 ಮೀಟ್ರನ್ನ 1600 ಮೀಟ್ರನ್ನ 12 ನಿಮಿಷಕ್ಕೆ ಓಡಿದ್ದೆ ನಾನು ಇದಕ್ಕೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಫೈನಲ್ ಎಕ್ಸಾಮಿಗೆ 6:35 ಓಡಿದೆ ಪಾಸ್ ಆದೆ ಒಂದೇ ದಿವಸಕ್ಕೆ ಬಂತ ಪ್ರಾಕ್ಟೀಸ್ ನಾನು ಪ್ರಾಕ್ಟೀಸ್ಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತೀನಿ ಒಂದೇ ದಿವಸಕ್ಕೆ ಸಚಿನ್ ತೆಂಡೂಲ್ಕರ್ ಆ ಲೆವೆಲ್ಗೆ ಫುಟ್ ವರ್ಕನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದೇ ದಿವಸಕ್ಕೆ ಮೆಸ್ಸಿ ಆ ಲೆವೆಲಲ್ಲಿ ಕಾಲ್ ಚೆಂಡಲ್ಲಿ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ ದಟ್ ಈಸ್ ಪ್ರಾಕ್ಟೀಸ್ ಹಾಗಾಗಿ ಇವತ್ತಿಂದ ನೀವು ಬರವಣಿಗೆಯನ್ನು ಉತ್ತಮಗೊಳಿಸ್ಕೊಳ್ಳಿ ಬರವಣಿಗೆಗೆ ಮಾರಿಸಿಲ್ಲ ಮುದ್ದಾದ ಅಕ್ಷರಕ್ಕೆ 5 ಅಂಕಗಳು ಈಗಿಲ್ಲ ಅದು ಅದು ಓಸು ಹೆಣ್ಮಕ್ಳಿಗೆ ಬರೋವು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೆಯೋರು ನಾನು ವ್ಯಾಲ್ಯೂಯೇಷನ್ ಮಾಡ್ತಿದ್ದೆನಲ್ಲ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಬರೆಯೋರು ಬೈ ಪ್ರಾಕ್ಟೀಸ್ ಸೊ ನಿಮಗೂ ಅಷ್ಟೇ ಹೇಳ್ತಿದ್ದೀನಿ ಇವತ್ತಿಂದ ಅಕ್ಷರಗಳನ್ನು ತುಂಬ ನೀಟಾಗಿ ಬರೆಯೋದನ್ನು ಆಮೇಲೆ ಒಂದು ಪ್ರಶ್ನೆ ಮೂಡಿದ್ದನ್ನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆ ಇದೆ ಅದನ್ನು ನಾಳೆ ಕೇಳೋದ ಬಿಡು ನಾಡ್ದು ಕೇಳೋದ ಬಿಡು ಆಚೆನ ನೀವು ಯಾವತ್ತೂ ಕೇಳೋದೇ ಇಲ್ಲ ಇವತ್ತು ನಾನು ಹೊಲಕ್ಕೆ ಹೋಗ್ತೀನಿ ಸರ್ ಡೈಲಿ ಹೊಲಕ್ಕೆ ಹೋಗ್ತಾರೆ ನಾವು ಸಣ್ಣ ಹುಡುಗರಾಗ ಹೊಲಕ್ಕೆ ಹೋಗ್ತಿದ್ವು ಏ ಇಲ್ಲೆಲ್ಲೋ ಒಂದೇ ಒಂದು ಹತ್ರ ಈ ಪಾರ್ಥೆನಿಮ್ ಗಿಡ ಕಾಣ್ತಾ ಇದೆ ಬಿಡು ನಾಳೆ ಕಿತ್ತಾಕನ ನಾಡ್ದು ಕಿತ್ತಾಕನ ಹಬ್ಬ ಬಂತು ಮಾರಿ ಜಾತ್ರ ಬಂತು ನಾಳೆ ಕುರೆ ಕೊಯ್ಯೋದು ಕೋಳಿ ಕೊಯ್ಯೋ ಹಬ್ಬ ಏನೇನೆಲ್ಲ ಆದಮೇಲೆ ಕಳೆನೇ ಏನಾಗಿರುತ್ತೆ ಬೆಳಗ್ಗಿಂತ ಜಾಸ್ತಿ ಆಗಿರುತ್ತೆ ಅರ್ಥ ಆಯ್ತಾ ನಾನು ಹೇಳೋದು ಅರ್ಥ ಆಯ್ತಾ ಸೊ ನೀವು ಎಂಥ ವರ್ಕರ್ಸ್ ಆಗಬೇಕಂದ್ರೆ ಕಳೆ ಕೀಳೋ ವರ್ಕರ್ಸ್ ಆಗಬೇಕು ಎವ್ರಿ ಡೇ ನಿಮಗೆ ಬರ್ತಕ್ಕಂಥ ಡೌಟ್ಸ್ಗಳನ್ನು ನಿಸ್ಸಂಕೋಚವಾಗಿ ಕೇಳಿ
ಏ ಅವನು ಏನು ಅನ್ಕೊಂತಾರ ಬರೆ ಪ್ರಶ್ನೆ ಕೇಳ ನಿಮ್ ಬಂದ್ರದ ಪ್ರಶ್ನೆ ಕೇಳಕಲ್ವಾ ಬಂದ್ರದ ಪ್ರಶ್ನೆ ಕೇಳಕಲ್ವಾ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆಗ ಮಾತ್ರ ಒಂದು ವಿಷಯದ ಪರಿಕಲ್ಪನೆ ನಿಮಗೆ ತುಂಬಾ ಸ್ಪಷ್ಟವಾಗುತ್ತೆ ಕಲ್ಪನೆ ಪರಿಕಲ್ಪನೆ ಬೇರೆ ಬೇರೆ ಇದೆ ಅದು ಬೇರೆ ಹಾಯಂದಲ್ಲಿ ಮಾತಾಡಬೇಕಾಗುತ್ತದೆ ಸೋ ಸ್ಪಷ್ಟವಾದಂತ ಒಂದು ಪರಿಕಲ್ಪನೆ ಇರಲಿ ಸೋ ನಾನು ಇನ್ನು ಇಲ್ಲಿ 2 ವಾರ ತಿಂಗಳು ಇರ್ತೀನಿ ಇನ್ನು ಸಾಕಷ್ಟು ವಿಚಾರಗಳಿದೆ ಮೋಸ್ಟ್ಲಿ ಸಮಯ ಆಯ್ತು ಅನ್ಸುತ್ತೆ ಒಂದು ಸಬ್ಜೆಕ್ಟನ್ನ ಯಾವನ ಯಾವತ್ತಾರ ಒಂದು ಜಿಯೋಗ್ರಫಿ ಒಂದು ಕೊಟ್ಬಿಡಪ್ಪ ಯೂನಿಫಾರ್ಮ್ ಇದ್ದ ಬರ್ತೀನಿ ಒಂದು ಭಾನುವಾರ ರೆಡಿಯಾಗಿ ಬನ್ನಿ ನಾನು ರೆಡಿ ಇರ್ತೀನಿ ನಾನು ಮೊದಲೇ ಹೇಳಿದೆ ಮೇಸ್ಟ್ರಿಗೆ ಏನೇನು ಚೆನ್ನಾಗಿರಬೇಕು ಸಂಟ ಮತ್ತು ಕಂಟ ಇವೆರಡು ಮೋಸ್ಟ್ಲಿ ಚೆನ್ನಾಗಿದೆ ಅನ್ಕೋತೀನಿ ನನಗೆ ಓಕೆನಾ ಸೋ ಯಾವತ್ತಾರ ಒಂದು ದಿವಸ ನನಗೂ ಬಹಳ ದಿನ ಪಾಠ ಮಾಡೋದಲ್ಲ ಒಂದು ವರ್ಷ ಆಗಿದೆ ಪಾಠ ಮಾಡೋದಲ್ಲ ಬಹಳ ಕಾಡ್ತಾ ಇದೆ ಒಂದು ದಿವಸ ಯಾವತ್ತಾರ ನಾನು ಜನರಲ್ ಸಬ್ಜೆಕ್ಟ್ ಆದ್ರೂ ಕೊಡಲಿ ಅಥವಾ ಜಿಯೋಗ್ರಫಿ ಕೊಡಲಿ ನನಗೆ ಇಷ್ಟವಾದ ಸಬ್ಜೆಕ್ಟ್ ನಾನು ಪಾಠ ಮಾಡ್ತೀನಿ ಹಾಂ ಯಾವತ್ತಾರ ಒಂದು ದಿವಸ ಸೇರೋಣ ಇನ್ನೊಂದು ದಿವಸ ಫುಲ್ ಸೆಷನ್ ಮಾತಾಡೋಣ ಅರ್ಥ ಆಯ್ತಾ ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ನನ್ನ ರಿಕ್ವೆಸ್ಟ್ ಅಂದರೆ ಈ ಕ್ಷಣವನ್ನು ಅನುಭವಿಸಿ ಇದು ಭಾಳ ಇಂಪಾರ್ಟೆಂಟ್ ನೀವು ಈ ಕ್ಷಣನ ಏನಕ್ಕಾಗಿ ವಿನಿಯೋಗಿಸ್ತಾ ಇದ್ದೀರ ಅನ್ನೋದನ್ನು ತಿಳ್ಕೊಳ್ಳಿ ಲೈಫಲ್ಲಿ ಯಾವುದೇ ಕಣಕ್ಕೂ ವಾಪಸ್ ಬರದೇ ಇರೋದು ಸಮಯ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಆಗೋಗಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಯ್ಯೋ ನಿನ್ನೆ ನನಗೆ ಗೊತ್ತಿತ್ತು ಬರೋದಿಲ್ಲ ಆಗೋಯ್ತಪ್ಪ ಏನು ಮಾಡೋಕ್ಕಾಯ್ತಾ ಏನು ಮಾಡೋಕ್ಕಾಗ್ತದೆ ಎಂಟಿ ತಂದ್ಲು ಟೀಚ್ ಎಲ್ಲಿದ್ಲು ನನ್ನ ಮೇಲೆ ನಿನ್ನೆ ಶರ್ಟ್ ಹಂಗಂತಂದ್ಬಿಟ್ಟು ಎಗರಾಡಿ ಒಡೆದು ಬೈದಿದ್ರೆ ನನಗೆ 5,000 ಶಾಂಕ್ಷನ್ ಆಗ್ತಿತ್ತಾ ಡೀಸೆಲ್ಗೆ ಅವ್ರ ಅರ್ಥ ಇಲ್ಲ ಏ ಗಾಡಿ ಡೀಸೆಲ್ಗೋ ಬಾಡಿ ಡೀಸೆಲ್ ಅರ್ಥ ಆಯ್ತರಾ ಯಾಕಂದ್ರೆ ವಾಟ್ ಇಟ್ ಈಸ್ ಇಟ್ ಈಸ್ ಏನಾಗಿದೆ ಅದಾಗಿದೆ ಮತ್ತೆ ವಾಪಸ್ ಬರಲ್ಲ ಟೀ ವಾಪಸ್ ಬರ್ತದ ಕಲೆಯಾಗಿರೋ ಸರಿ ಹೋಯ್ತದ ಇಲ್ಲ ಆ ಸಮಯನ ತಿಳಿಸಿ ಆನಂತರ ಅವ್ರಿಗೆ ತಿಳುವಳಿಕೆ ಕೇಳಬೇಕು ಹಾಗೆ ಆಗೋಗಿದ್ರ ಬಗ್ಗೆ ನೀವು ಯಾವತ್ತೂ ಕೂಡ ಚಿಂತಿಸ್ಬೇಡಿ ಈ ಕ್ಷಣ ಅನುಭವಿಸಿ ಈಗ ಬಂದಿದ್ದೀನಿ ಸರ್ ಯಾರೋ ಮಾತಾಡ್ತಿದ್ದಾರೆ ಇಲ್ಲೇ ಕೇಳಿಸ್ಕೊಳ್ಳಿ ಯಾರಿಗೆ ಗೊತ್ತಿದೆ ಇಲ್ಲಿಂದ ಒಬ್ಬ ನನ್ನ ಮಾತಲ್ಲಿ ಯಾರಿಗಾರು ಪ್ರೇರಣೆಯಾಗಿ 21 ವರ್ಷದ ವಿಷಯ ಬಿಟ್ಟು ಇನ್ನೆಲ್ಲಕ್ಕೂ ಪ್ರೇರಣೆಯಾಗಿ ಯಾರಾದರೂ ಒಬ್ಬ ಸಕ್ಸಸ್ ಆದರೆ ದಟ್ ಈಸ್ ಮೈ ಗ್ರೇಟ್ನೆಸ್ ಅಲ್ವಾ ನಮಗೂ ಹಂಗೆ ಯಾರೋ ಒಬ್ಬರು ಹೇಳಿದ್ರು ಏ ನೀನೇ ಚೆನ್ನಾಗಿ ಓದ್ತೀಯ ಚೆನ್ನಾಗಿ ತರ್ಕ ಮಾಡ್ತೀಯ ಚೆನ್ನಾಗೆ ಇದು ಕಲಿಯೋ ಆಸಕ್ತಿ ಇದೆ ನೀನು ಯಾಕೆ IAS ಆಗಬಾರ್ದು ನೀನು ಯಾಕೆ IPS ಅದು ಗೊತ್ತೇ ಇಲ್ಲದ ವ್ಯಕ್ತಿಗಳು ನಾವು 8th 9th ಕ್ಲಾಸಲ್ಲಿ ಮೇಷ್ಟು ಕೆಲಸ ಸಿಕ್ಕಿದೆಯಲ್ಲ ಅದೇ ಹೀರೋಗಳು ನಾವು ಹಂಗಂತ ಅದು ಮೇಷ್ಟು ಕೆಲಸ ಇದಂತಲ್ಲ ಅದು ನಮ್ಮ ಜೀವನ ಕೊಟ್ಟಿರೋದು ಮತ್ತು 1,000 ಜನಕ್ಕೆ ಜೀವನನ ಸೃಷ್ಟಿ ಮಾಡಿರೋದು ನಾನು ಕಲಿಸಿರೋ ಮಕ್ಕಳು ನಾವು ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡಿರೋಗೆ ಹೆಚ್ಚು ಕಮ್ಮಿ ಒಂದು 30-35 ಜನ ತಹಶೀಲ್ದಾರ್ಗಳಾದರು ನನ್ನೊಬ್ಬನಿಂದ ಅಲ್ಲ ನಂದು ಒಂದು 40 hours 50 hours ಕ್ಲಾಸ್ ಇರೋದು ಅಷ್ಟೇ ಆ PDOಗಳಂತೂ ಲೆಕ್ಕಲ್ಲ ಫೋನ್ ಮಾಡ್ತಿರ್ತಾರೆ ಸರ್ ನಾನು PDO ಆಗಿದ್ದೀನಿ ಅಂತ ನಮಗೆ ಗೊತ್ತಿರಲ್ಲ ಅರ್ಥ ಆಯ್ತಾ ಮೈಸ್ಟ್ರು ಕೆಲಸ ಹಂಗಿರ್ತದೆ ಸೊ ಅದು ಸಿಕ್ಕಿದ್ದೇ ದೊಡ್ಡದು ಅನಿಸಿತ್ತು ಬಟ್ ನಮ್ಮಿರೋ ನಮ್ಮಲ್ಲಿರ್ತಕ್ಕಂಥ ಒಂದು ಸಣ್ಣ ಇದನ್ನು ಯಾರೋ ಒಬ್ಬರು ಟೀಚರ್ಸ್ ಹುಡುಕಿರ್ತಾರೆ ನಮಗೆ ಪ್ರೇರಣೆ ಆಗಿರ್ತಾರೆ ಮೇಷ್ಟ್ರು ಅಂತಂದರೆ ನೀವು ಪಾಠ ಮಾಡಿದರೆ ಆಗಿರಬೇಕಂತೇನಿಲ್ಲ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಸಹೋದರಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತೆ ಆಗಿರ್ಬೋದು ಯಾರಾದರೂ ಒಬ್ರು ಹೇಳ್ತಾರೆ ಅದನ್ನು ನೀಟಾಗಿ ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆಗಳಿರಲಿ ಯಾರೂ ಕೂಡ ಈ ಸಮಯವನ್ನು ಎಂಜಾಯ್ ಮಾಡಿ ಅಂದರೆ ಈ ಸಮಯವನ್ನು ಅನುಭವಿಸಿ ಏನು ಉದ್ದೇಶಕ್ಕಾಗಿ ಬಂದಿದ್ದರೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಯಾವುದನ್ನು ಗ್ಯಾಪ್ ಮಾಡಬೇಡಿ ಏ ಬೇಡ ಒಂದು 1/2 ಗಂಟೆ ಕೇಳಿಸ್ಕೊಳ್ಳಿದ್ರೆ ಏನಾಗೋಣ ಆ 1/2 ಗಂಟೆ ಒಳಗೆ ನಿನಗೆ ಇಂಪಾರ್ಟೆಂಟ್ ಯಾವುದೋ ಹೇಳಿರ್ತಾರೆ ಅರ್ಥ ಆಯ್ತರಾ ಯಾರು ಟೈಮಿಂಗ್ಸ್ನ ಅಕೌಂಟೆಬಿಲಿಟಿ ಆ ಒಂದು ಟೈಮಿಗೆ ಯಾರು ಜವಾಬ್ದಾರಿ ಆಗಿದ್ದರೋ ಅವರೆಲ್ಲರೂ ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಸ್ನೇಹಿತರೆ 5 ಗಂಟೆಗೆ ಎದ್ದಾಳೋದು 21 ದಿವಸ ಪ್ರಾಕ್ಟೀಸ್ ಮಾಡೋದು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳೋದು ಸ್ಪಷ್ಟವಾದ ಕಲ್ಪನೆ ಇಟ್ಕೊಳೋದು ಒಂದು ಸ್ವರೂಪ ಇಟ್ಕೊಳೋದು ಗುರಿ ಕಡೆಗೆ ಸದಾಕಾಲ ಸ್ಟಿಮ್ಯುಲೇಟ್ ಆಗಿರೋದು ಸದಾಕಾಲ ನಿಮ್ಮನ್ನು ಎಲ್ಲಿಗಾರ ಆ ಕಡೆ ಟ್ರ್ಯಾಕ್ ಹೋಗ್ತಾ ಇರ್ತದ್ರಿ ಕಾಮನಾಗಿ ಹೋಗ್ತಾ ಇರುತ್ತೆ ಅದು ಕಾಮನ್ ಅದು ಕಾಮನ್ ಸೆನ್ಸ್ ಅದು ಆ ಕಡೆ ಈ ಕಡೆ ಹೋಗಿಲ್ಲ ಅಂದರೆ ಅವನು ಹುಚ್ಚ ಅಂತ ಎಲ್ಲರೂ ಹೇಳ್ತಿರಲ್ಲ ಸರ್ ಎಲ್ಲರೂ ಇದ್ದಾಗಲೇ ಮನುಷ್ಯ ಅಲ್ವಾ ನೆಗೆಟಿವ್ ಪಾಸಿಟಿವ್ ಇಲ್ಲ ಅಂತಂದರೆ ವಸ್ತು ಆಗಿದೆಯಾ ಎಲ್ಲರೂ ಇರುತ್ತೆ ನೀವು ಯಾವುದನ್ನು ಜಾಸ್ತಿ ಒತ್ತು ಕೊಡ್ತೀರೋ ಅದು ಪ್ರಾಕ್ಟೀಸ್ ಮಾಡುತ್ತೆ ಅರ್ಥ ಆಯ್ತರಾ ಸೊ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಸಡನ್ನಾಗಿ ಹೇಳಿದ್ರು ಕೂಡ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋವಷ್ಟಿದೆ ಬಟ್ ಸಮಯ ಆಗಿದೆ ಇನ್ನೊಂದು ದಿವಸ ನಾನು ಇಲ್ಲೇ ಇರ್ತೀನಿ ಸಂಡೇ ಯಾವತ್ತಾದರೂ ಬಂದರೆ ಇನ್ನೊಟ್ಟಿಗೆ ಮಾತಾಡುವ ಯಾವ್ದಾರು ಒಂದು ಸಬ್ಜೆಕ್ಟ್ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ರೆಡಿಯಾಗಿ ಒಂದು 2 ಗಂಟೆ
ವಿಷಯಗಳನ್ನು ಮಾಡೋಣ. ಯಾವ ತರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಕ್ವೆಶ್ಚನ್ಸ್ ಪೇಪರ್ಗಳನ್ನು ಅನಲಿಸಿಸ್ ಮಾಡೋದು ಹೆಂಗೆ? ಒಂದು ಕ್ವೆಶ್ಚನ್ ಪೇಪರ್ ನೋಡಿ, ಕ್ವೆಶ್ಚನ್ ಪೇಪರ್ ಕರೆಕ್ಟಾಗಿ ಓದಿದ್ರೆ 10 ಮಾರ್ಕ್ಸ್ ಬರುತ್ತೆ. ನೀವೇನಾರು ಹೇಳಬೇಕಾರೆ ಕ್ವೆಶ್ಚನ್ ಪೇಪರ್ ಅನ್ನು ನೀಟಾಗಿ ಓದಕ್ಕೆ ಬರೋರಿಗೆ 10 ಮಾರ್ಕ್ಸ್ ಎಕ್ಸ್ಟ್ರಾ. ನಮ್ದ್ರಾಗೆ ಒಬ್ಬ ಹುಡುಗ ಇದ್ದ ನಾಗರಾಜ್ ಅಂತ, ಭಾರಿ ಬುದ್ಧಿವಂತ, ತುಂಬ ಅದ್ಭುತ ಕ್ವೆಶ್ಚನ್ ಬರೇನು, ಆದ್ರೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋದು ತಪ್ಪಾಕನು. ಏನ್ಲೋ ಹಿಂಗೆ ಬರ್ದೆ ನಾಗರಾಜ, ಇದು ಓದ್ದಿಲ್ಲ, ಮೊನ್ನೆ ಹೇಳಿದ್ದಿಲ್ಲ ಸಾ, ನನಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಸರ್. ಸಾ ಉಸಿರಿಗೆ ಓದ್ಬಿಡೋದು. ಯಾವುದು ಇದಲ್ಲ ಅಂತ ಇರುತ್ತೆ, ಕೊನೆಯಲ್ಲಿ ಏನಿರುತ್ತೆ? ಕೆಳಗಣ್ಣಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದಲ್ಲ ಅಂತ ಇರುತ್ತೆ, ನಾನು ಯಾವುದೋ ಅದು ಹಾಕಿರ್ತೀನಿ. ಕ್ವಶನ್ ಪೇಪರ್ ಓದ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್. ಇಂಥ ಸಣ್ಣ ಸಣ್ಣ ವಿಚಾರಗಳ ಗಂಭೀರವಾಗಿದ್ದಾಗ ಸಾ ಸಣ್ಣದು ಬಿಡಿ ಸರ್, ನೋ ಆ ಸಣ್ಣದೇ ಏ ಬಿಡು, ವೈರಸ್ ಕೊರೋನಾ ಏನು ಮಾಡ್ತತೆ, ಏನು ಮಾಡ್ತಾರಪ್ಪ, ಏನು ಮಾಡ್ತೋ? ಕನಿಷ್ಠ ಪಕ್ಷ 50 ಪ್ರಧಾನಮಂತ್ರಿಗಳು ಚೇಂಜ್ ಆಗ್ಬಿಟ್ರು ಪಾಪ ಅದರಿಂದ, ನಮ್ಮವರೊಬ್ಬರು ಬಿಟ್ಟು ಅಲ್ವಾ. ನೋಡಿ, ಒಂದು ವೈರಸ್ಸು ಎಷ್ಟು ದೇಶಗಳ ಆರ್ಥಿಕ ವ್ಯವಸ್ಥೆನೇ ಬುಡ ಮೇಲೆ ಮಾಡ್ತಲ್ವಾ. ಹಂಗೆ ನಿಮಗಿರ್ತಕ್ಕಂಥ ನೆಗೆಟಿವ್ ವೈರಸ್ಸು ಅಥವಾ ಆ ಟೈಮನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ವೈರಸ್ಸು ನಿಮ್ಮನ್ನು ಏನು ಬೇಕಾದ್ರೂ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಭಾಳ ಗಂಭೀರವಾಗಿ ಇದನ್ನು ತಗೋಬೇಕು. ಸಮಯದ ಬಗ್ಗೆ ಅಕೌಂಟೆಬಿಲಿಟಿ ಇರಲಿ, ನೀವು ಹುಟ್ಟಿನ ಬಗ್ಗೆ ಒಂದು ಜವಾಬ್ದಾರಿ ಇರಲಿ. ಎಲ್ಲರೂ ಹುಟ್ಟಿದ್ದೀವಿ, ಒಂದು ಜವಾಬ್ದಾರಿತದ ಒಂದು ಬದುಕನ್ನು ಎಲ್ಲರೂ ಸಾಯ್ತೀವಿ 100%, ಅದ್ರಾಗೇನು ಎರಡು ಮಾತಿಲ್ಲ. ಬಟ್ ಒಂದು ಜವಾಬ್ದಾರಿತವಾದ ಬದುಕು ನಿಮ್ದಾಗಬೇಕು. ಇಲ್ಲೇನಾರು ಕುರುಹುಗಳನ್ನು ಬಿಟ್ಟೋಗ್ತಕ್ಕಂಥವ್ರು ನೀವು ಆಗಬೇಕು ಅಂತಕ್ಕಂಥದ್ದು ನನ್ನ ಬಯಕೆ ಆಗ್ತದೆ. ಸರ್, ಹಾಗಾದರೆ ನೀವೇನು ಬಿಟ್ಟೋಗ್ಬೋದು ಈಗ ಅಂತಂದರೆ? ನಾವಿನ್ನೂ ಏನು ಬಿಡಕ್ಕೆ ತಗೊಂಡಿಲ್ಲ, ತಗೊಳ್ಳೋ ಪ್ರಯತ್ನದಲ್ಲಿದ್ದೀವಿ. ಖಂಡಿತವಾಗ್ಲೂ ಏನಾದರೂ ಆ ಥರದ ಒಂದು ಗುರುತರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಮಾಡೋಗ್ಬೇಕಂದ್ರೆ ನೀವು ನಿಮ್ಮ ಪರಿಶ್ರಮವನ್ನು ಹಾಕ್ಲೇಬೇಕು. ಅರ್ಥ ಆಯ್ತಾ? ಓಕೆ, ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾತಾಡೋದನ್ನು ತುಂಬ ಒಂದು ದೊಡ್ಡ ಕಲೆ. ಮಾತಿನಿಮ್ ನಗೆಹನಿಯು, ಮಾತಿನಿಮ್ ಕೇಳಿದ್ದೀರಾ, ಮಾತಿನಿಮ್ ಹಾಗೆ ಕೊಲೆಯು, ಮಾತಿನಿಮ್ ಸರ್ವ ಸಂಪದವು ಕಾಣ ಸರ್ವಜ್ಞ. ಮೂರೇ ಲೈನಲ್ಲಿ ಲೈಫೇ ಕ್ಲಾಸ್, ಹೌದಲ್ಲ?